ಎಸ್ಸಿ ಫೌಂಡೇಶನ್ ವತಿಯಿಂದ ಎಲ್ರಿಗೂ ನಾನು ಮೊದಲು ಸ್ವಾಗತವನ್ನು ಬಯಸ್ತೀನಿ, ಶುಭೋದಯವನ್ನು ಬಯಸ್ತೀನಿ. ಇವತ್ತಿನ ದಿನ ನಿಮ್ಮ ಯೋಜನೆಯ ರೀತಿಯಲ್ಲಿ ನಡೆಯಲಿ ಅಂತ ನಾನು ಆಶಿಸ್ತೀನಿ. ವಿಶೇಷವಾಗಿ ಈ ಕಾನ್ಸೆಪ್ಟ್ ಅನ್ನು ಜಗತ್ತಿಗೆ ಪರಿಚಯಿಸಿದ ಡಾಕ್ಟರ್ ಲಿಮ್ಮಿಗೆ ನಾನು ನಮಸ್ಕರಿಸುತ್ತ, ನಮ್ಮ ಇಂಡಿಯಾಕ್ಕೆ ಪರಿಚಯಿಸಿದ ಡಾಕ್ಟರ್ ರತ್ನ ವಸ್ಪಾಲ್ ಮತ್ತು ವಸ್ಪಾಲ್ ದಂಪತಿಗಳನ್ನು ಸ್ಮರಿಸುತ್ತಾ, ಕರ್ನಾಟಕದಲ್ಲಿ ಅವನ್ನು ಎತ್ತರಕ್ಕೆ ಏರಿಸಿದಂತ ನಮ್ಮ ಮೆಂಟರ್ ಆದಂತ ಎಸ್ ಎನ್ ಶೆಟ್ಟಿ ಮತ್ತು ಅಮೃತ ಶೆಟ್ಟಿ ಅವರಿಗೆ ನಮನ ಸಲ್ಲಿಸುತ್ತಾ, ನನ್ನನ್ನು ಈ ಕಾನ್ಸೆಪ್ಟ್ಗೆ ಪರಿಚಯಿಸಿದ ಮತ್ತೆ ನನಗೆ ಸಾಕಷ್ಟು ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟು ನನ್ನನ್ನು ಲೀಡರ್ ಆಗಿ ಒಂದು ಬೆಳೆಯುವಲ್ಲಿ ನನಗೆ ಸಹಕರಿಸಿದಂತ ನನ್ನ ಅಪ್ಲೆಯಿಂದ ಅಶೋಕ್ ಅವರಿಗೆ, ಮತ್ತ ನನ್ನ ಹಿಂದಿರ್ತಕ್ಕಂತ ನನ್ನ ಸಪೋರ್ಟ್ ಕೊಟ್ಟಂತ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಒಂದು ಋಣಿಯಾಗಿದ್ದೀನಿ. ಇವತ್ತು ನಾನು ಲೀಡರ್ಶಿಪ್ಪಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೀಡರ್ಶಿಪ್ನಿಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನು ಅಲ್ಲ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಎಸ್ ಎನ್ ಶೆಟ್ಟಿ ಅಂತ ಅವರು ದೊಡ್ಡ ದೊಡ್ಡ ಲೀಡರ್ ಗಳಿದ್ದಾರೆ. ಯಾಕಂತ ಹೇಳಿದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ, ತುಂಬಾ ಅನುಭವ ಇದೆ. ಬೇಕಾದಷ್ಟು ಸೆಮಿನಾರ್ ಗಳನ್ನು ನಡೆಸಿಕೊಟ್ಟಂತವರು, ಬೇಕಾದಷ್ಟು ಒಂದು 10-20 ದೇಶಗಳಿಗೆ ಒಂದು ವ್ಯವಸ್ಥಿತವಾಗಿ ಹೋಗಿ ಅಲ್ಲಿಯೂ ಕೂಡ ಸಾಕಷ್ಟು ಜ್ಞಾನವನ್ನು ಪಡೆದಂತವರು. ಆದ್ರೆ ನನಗೆ ನನ್ನ ಒಂದು ತಿಳಿದ ಮಟ್ಟಿಗೆ ಇವತ್ತು ಒಂದು ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನು ಇವತ್ತು ಮೇನ್ ಆಗಿ ನಾವು 1364ನೇ ಎಪಿಸೋಡ್ ಅಲ್ಲಿ ನಾವು ಇದ್ರೂ ಕೂಡ ನಮ್ಮ ಸಾಧನೆ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಯಾಕಿಲ್ಲ, ಅದರ ಬಗ್ಗೆನೇ ನಾನು ಬಹಳಷ್ಟು ಇವತ್ತು ಚರ್ಚೆ ಮಾಡ್ಲಿಕ್ಕಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಅನುಭವ ಮತ್ತೆ ನಮ್ಮ ಕೆಲವು ಓದಿದ ಪುಸ್ತಕಗಳ ಅನುಭವ ಮತ್ತೆ ಕೇಳಿದಂತ ಅನುಭವ ನೋಡಿದಂತ ಅನುಭವವನ್ನು ಒಂದು ಒಟ್ಟುಗೂಡಿಸಿ ನಾನು ಮಾತಾಡ್ಲಿಕ್ಕಿದ್ದೀನಿ. ಸ್ನೇಹಿತರೆ, ಇಲ್ಲಿ ನನ್ನ ಮಾತುಗಳಿಗಿಂತಲೂ ನಾನು ಪಡೆದಂತ ಜ್ಞಾನ ಜಾಸ್ತಿ ಮಾತಾಡ್ತದೆ ಅಂತ ನಾನು ಭಾವಿಸ್ತೀನಿ. ಯಾರಿಂದ ಎಲ್ಲ ನಾನು ಜ್ಞಾನ ಪಡೆದಿದ್ದೇನೆ ಅವರಿಗೂ ಕೂಡ ನಾನು ಆ ಬುಕ್ ಬರೆದವರಿಗೆ ಅಥವಾ ನನ್ಗೆ ಜ್ಞಾನವನ್ನ ಯಾರ ಹತ್ರ ಕೇಳಲ್ಪಟ್ಟಿದ್ದೀನ ಅವರಿಗೆಲ್ಲರಿಗೂ ನಾನು ಈ ಸ್ಪಂದನದಲ್ಲಿ ನಾನು ಅವರನ್ನು ಕೂಡ ನಾನು ಸ್ಮರಿಸ್ತೀನಿ. ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ ನಾವು 1314ನೇ ಎಪಿಸೋಡ್ ಅಲ್ಲಿ ಇದ್ದೀವಿ, ನಮ್ಮ ಸಾಧನೆ ಹೇಳುವಂತದ್ದಷ್ಟು ಬೆಳೆದಿಲ್ಲ, ಯಾಕೆ ಅದು ನಮ್ಮ ಪ್ರಶ್ನೆ. ನಿನ್ನೆ ನಮ್ಮ ಅಪ್ಲೈನ್ ಅಶೋಕ್ ಅವರು ಒಂದು ಮಾತಾಡ್ತಾರೆ, ಕೊಡಲಿಯ ಬಗ್ಗೆ ಮಾತಾಡಿದ್ರು. ನಾನು ಆ ಕೊಡಲಿಯ ಬಗ್ಗೆನೇ ಮಾತಾಡ್ತಾ ಮಾತಾಡ್ತಾ ನಾನು ನಮ್ಮ ಸಾಧನೆ ನಿರೀಕ್ಷಿತ ಮಟ್ಟದಲ್ಲಿ ಯಾಕಿಲ್ಲ, ನಾವು ಸಾಧಿಸಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಬಹಳಷ್ಟು ಸಾಧನೆಯನ್ನು ಮಾಡಿದ್ರಿ, ಯಶಸ್ವಿ ಅಂತ ಹೋಗ್ತಾ ಇದ್ದೀವಿ. ಆದ್ರೆ ನಮ್ಮ ಒಂದು ನಿರೀಕ್ಷೆ ಇತ್ತು, ಆ ನಿರೀಕ್ಷೆಗೆ ನಾವು ಇನ್ನು ಮುಟ್ಲಿಕ್ಕೆ ಯಾಕೆ ಕಾರಣವಾಗಿಲ್ಲ ಅಂತ ಹೇಳಿದ್ರೆ, ನಾವು ಆ ಕೊಡಲಿಯಂತೆ ನಾವು ಶಾರ್ಪ್ ಆಗಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಗೆ ಪ್ರೊಡಕ್ಟ್ ನಾಲೆಡ್ಜ್ ಬಹಳಷ್ಟು ಗೊತ್ತಿದೆ. ನ್ಯೂಟ್ರಿಷನ್ ಟ್ರೈನಿಂಗ್ ಅನ್ನು ನಾವು ಬೇಕಾದ್ರೆ ಗಂಟೆ ಗಟ್ಟಲೆ ಮಾತಾಡ್ತೀವಿ. ಗ್ಯಾನೋಥೆರಪಿ ಬಗ್ಗೆ ನಮ್ಮ ನಾಲಿಗೆಯಲ್ಲಿ ಅಂದ್ರೆ ಅಷ್ಟು ನಮ್ಗೆ ಎಷ್ಟು ಮೀಟಿಂಗ್ ಅಲ್ಲಿ ಕೂತ್ಮೇಲೆ ಬರ್ಗೇಬೇಕು ನಾವು ಮಾತಾಡ್ತೀವಿ. ಕಲ್ಚರ್ ಬಗ್ಗೆ ನಮ್ಗೆ ಗೊತ್ತಿದೆ, ಮಾರ್ಕೆಟಿಂಗ್ ಪ್ಲಾನ್ ನಮ್ಗೆ ಗೊತ್ತಿದೆ. ಇಷ್ಟು ಗೊತ್ತಿದ್ರೂ ಕೂಡ ನಾವು ನಿರೀಕ್ಷಿತ ಯಶಸ್ಸನ್ನು ಯಾಕೆ ಪಡೋದಿಲ್ಲ ಅಂತ ಹೇಳಿದ್ರೆ, ನಾವು ಗಳಿಸಿದಂತ ಆ ಜ್ಞಾನವನ್ನು ನಾವು ಉಪಯೋಗಿಸಿಕೊಂಡಿಲ್ಲ. ಯಾವಾಗ ನಿಮ್ಗೆ ಬಹಳಷ್ಟು ನಾಲೆಡ್ಜ್ ಇದು ಒಂದು ಯಾವಾಗೂ ಕೂಡ ನಾಲೆಡ್ಜ್ ಇಸ್ ನಾಟ್ ಎ ಪವರ್ ಅಂತ ಹೇಳ್ತಾನೆ. ಬಂದಂತ ಜ್ಞಾನವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ತೀರಿ ಅದು ನಿಮ್ಗೆ ಶಕ್ತಿ ಆಗ್ತದೆ ಅಂತ ಹೇಳ್ತಾನೆ. ಈಗ ನಮ್ಮ ಕೊಡಲಿ ಶಾರ್ಪ್ ಆಗಿದೆ, ಅಶೋಕ್ ಅವರು ಹೇಳಿದಾಗೆ ನಮ್ ಬಡ್ಡ ಆಗಿಲ್ಲ. ಯಾಕಂತ ಹೇಳಿದ್ರೆ ಕೊಡಲಿ ದಿನಾ ಶಾರ್ಪ್ ಮಾಡ್ತಾ ಇರ್ತೀವಿ, ಶಾರ್ಪ್ ಮಾಡಿ ಮಾಡಿ ನಮ್ಮಲ್ಲಿ ಏನು ಕಡ್ದಾಕಿಲ್ಲ, ನಾವು ಅದನ್ನ ಅಲ್ಲೇ ಇಟ್ಟಿದೀವಿ. ಅದು ಈಗ ಮುಟ್ಟಿದ್ರೆ ಶಾರ್ಪ್ ಇದೆ. ಈಗ ನಾವು ಏನ್ ಮಾಡ್ಬೇಕು, ಕಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಕಾರ್ಡನ್ನು ಕಡಿಬೇಕು, ಆಗ ಅದು ಶಾರ್ಪ್ ಅದು ಯೂಸ್ ಬರ್ತದೆ. ನಾವು ಅಂದ್ರೆ ದಿನಾ ಮೀಟಿಂಗ್ ಕೇಳ್ತಾ ಇದ್ದೀವಿ, ದಿನ ಹೊಸ ಹೊಸ ಲೀಡರ್ಗಳ ಮೀಟಿಂಗ್ ಅನ್ನು ಕೇಳ್ತಾ ಇದ್ದೀವಿ, ಸಾಧಿಸಿದವರ ಮೀಟಿಂಗ್ ಅನ್ನು ಕೇಳ್ತಾ ಇದ್ದೀವಿ, ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಕೇಳ್ತಾ ಇದ್ದೀವಿ. ಅಂದ್ರೆ ನಾವು ಶಾರ್ಪ್ ಆಗಿದ್ದೀವಿ, ನಮ್ದು ಜ್ಞಾನ ಇದೆ, ನಮ್ಗೆ ನಾಲೆಡ್ಜ್ ಇದೆ. ಆದ್ರೆ ನಾವು ಅದನ್ನು ಯುಟಿಲೈಸ್ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ನಮ್ಮ ಕೊಡಲಿ ಬಡ್ಡಾಗಿಲ್ಲ, ಕೊಡಲಿ ಬಹಳಷ್ಟು ಶಾರ್ಪ್ ಇದೆ. ಆದ್ರೆ ನಾವು ದಿನಾ ಶಾರ್ಪ್ ಮಾಡುವುದು ಅದನ್ನು ಇಡುವುದು ಅಷ್ಟೇ, ಮೂಲೆಯಲ್ಲಿ ಪುನಃ ಶಾರ್ಪ್ ಮಾಡುವುದು ಮೂಲೆಯಲ್ಲಿ ಇಡ್ತಾ ಇದ್ದೀವಿ, ಆ ಕೊಡಲಿಯನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಆ ಕೊಡಲಿಯನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿ ನಾನು ಒಂದು ಓದಿದ ಒಂದು ಏನು ಜ್ಞಾನದ ಇದರಲ್ಲಿ ಕೇಳಿದ ಜ್ಞಾನ ಅದನ್ನೆಲ್ಲ ಸ್ವಲ್ಪ ನಾನು ತಮ್ಮ ಹತ್ರ ಹಂಚಿಕೊಳ್ಳಿಕ್ಕಿದ್ದೇನೆ. ಸ್ನೇಹಿತರೆ, ನಾನು ಕೂಡ ತಮ್ಮಂತೆ ಅಂತ ಭಾವಿಸಿ, ನಾನೇನು ದೊಡ್ಡ ನಾಯಕನಲ್ಲ, ದೊಡ್ಡ ಲೀಡರ್ ಅಲ್ಲ. ಒಂದು ದಿನ ಏನು ಗೊತ್ತಿಲ್ಲದಾಗೆ ಗೊತ್ತಿರೋ, ನಾನು ಝೂಮ್ ಮೀಟಿಂಗ್ಗೆ ನನ್ಗೆ ಬರ್ಲಿಕ್ಕೇನೆ ಗೊತ್ತಿರ್ಲಿಲ್ಲ. ನಾವು ಫಸ್ಟ್ ಬಂದೇ ಇಲ್ಲ, ಅದು ಏನ್ ಸರ್ ನನ್ಗೆ ಅರ್ಥ ಆಗುದಿಲ್ಲ ಅಂತ. ಆಮೇಲೆ ಅದನ್ನು
ನಮ್ಮ ಮಕ್ಕಳ ಹತ್ರ ಎಲ್ಲ ಸೇರಿಸಿ ಕೇಳಿ ಮತ್ತೆ ಈಗ ನಾವು ಆ ಝೂಮ್ ಮೀಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ ನಾವು ಸಾಧನೆ ಏನಾದ್ರೂ ಮನಸ್ಸು ಮಾಡಿದ್ರೆ ಅದನ್ನ ಮಾಡ್ಲಿಕ್ಕೆ ಆಗುತ್ತೆ, ಆದ್ರೆ ನಾವು ಮಾಡ್ತಾ ಇಲ್ಲ. ಹಾಗಾಗಿ ನಾವು ನಿರೀಕ್ಷಿತ ಯಶಸ್ಸನ್ನು ನಾವು ಸಾಧಿಸಿಲ್ಲ. ಅದ್ ಅಂತ ಹೇಳಿದ್ರೆ ನಾವು ಯಶಸ್ಸು ಸಾಧಿಸಿಲ್ಲ ಅಂತಲ್ಲ, ನಾವು ಸಾಧನೆ ಮಾಡಿಲ್ಲ ಅಂತಲ್ಲ, ಸಾಧನೆ ಮಾಡಿದ್ದೀವಿ. ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ಬಹಳಷ್ಟು ಸಾಧನೆಯನ್ನು ಮಾಡಿದ್ದೀವಿ. ಹಾಗಾದ್ರೆ ನೀವು ನಿರೀಕ್ಷಿತ ಸಾಧನೆಯನ್ನು ಮಾಡಬೇಕಾದ್ರೆ ಎರಡರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ ಚಾಣಕ್ಯ. ಕೌಟಿಲ್ಯ ಅವರು ತಮ್ಮ ಅರ್ಥಶಾಸ್ತ್ರದಲ್ಲಿ ಬರೆದಿದ್ದಾರೆ. ಎರಡೂರಿಂದ ನಾವು ಏನು ನಿರೀಕ್ಷಿತ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ನಾವು ಯಶಸ್ವಿಯನ್ನು ಗಳಿಸಬೇಕಾದ್ರೆ ಎರಡು ವರ್ಗ ಇದೆ ಅಂತ ಹೇಳ್ತಾರೆ. ಒಂದು, ಯೋಚಿಸಿದಂತೆ ಕೆಲಸ ಮಾಡದ ಜನರು. ಇನ್ನೊಂದು, ಯೋಚಿಸದೆ ವರ್ತಿಸುವ ಜನರು. ನಾವು ಯಾವ್ದಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಫಸ್ಟ್ ಮೊದಲ ವರ್ಗಕ್ಕೆ ಬರ್ತೇವೆ. ಯೋಚಿಸಿದಂತೆ ಕೆಲಸ ಮಾಡದೆ ನಮ್ಗೆ ಎಲ್ಲ ಗೊತ್ತಿದೆ. ನಮ್ಗೆ ನಾವು ನೋಡಿ, ನಮ್ಮ ಹತ್ರ ಡ್ರೀಮ್ ಬುಕ್ ಇದೆ, ಬೇಕಾದ್ರೆ ಕೇಳಿ. ಕೆಲವರ ಡ್ರೀಮ್ ಬುಕ್ ಇದೆ, ನಮ್ಮ ಹತ್ರ ಗೋಲ್ ಫಿಕ್ಸ್ ಮಾಡಿದೆ, ನಾವು ಬರ್ದಿದೀವಿ. ಆಮೇಲೆ ನಮ್ಮ ಹತ್ರ ಲಿಸ್ಟ್ ಇದೆ, ಜನರ ಲಿಸ್ಟ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುದಿಲ್ಲ. ನಮ್ಮ ಅಷ್ಟು ಬುಕ್ ಅಲ್ಲಿ ಫುಲ್ ಆಗಿದೆ, ಜನರ ಲಿಸ್ಟ್ ಇದೆ. ನಾವು ಇನ್ವೈಟ್ ಮಾಡ್ತೀವ, ಪ್ಲಾನ್ ನಮ್ಗೆ ಗೊತ್ತಿದೆ, ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡ್ತೀವಿ, ಆದ್ರೆ ನಾವು ಯಶಸ್ವಿ ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಯೋಚಿಸಿದಂತೆ ನಾವು ಕೆಲಸ ಮಾಡುದಿಲ್ಲ. ನಾವೊಂದು ಯೋಚಿಸ್ತೀವಿ, ಇವತ್ತು ಇದೇ ಆಗ್ಬೇಕು, ನಾನು ಇಲ್ಲಿ ಹೋಗ್ಬೇಕು, ಈ ತರ ಮಾಡ್ಬೇಕು, ಇವರನ್ನ ಮೀಟ್ ಆಗ್ಬೇಕು, ನಾನು ಇವತ್ತಿನ ದಿನ ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತ ಎಲ್ಲ ಯೋಚಿಸ್ತೀವಿ. ಯೋಚಿಸುದಿಲ್ಲ ಅಂತಲ್ಲ, ಆದ್ರೆ ನಾವು ಬೆಳಿಗ್ಗೆ ನಾವು ಯೋಚಿಸಿದಂತೆ ಕೆಲಸ ಮಾಡುವುದಿಲ್ಲ. ಇವನ್ ಇನ್ಕ್ಲೂಡಿಂಗ್ ನಾನು, ನನ್ನನ್ನು ಕೂಡಿ. ನಾನು ನಿನ್ನೆ ಪ್ಲಾನ್ ಕೆಲವು ಮಾಡಿದ್ದೆ, ಆದ್ರೆ ಅಲ್ಲಿ ಒತ್ತು ವರ್ಕ್ ಆದೊಂದು 10% ಅಷ್ಟೇ, 90% ಅದು ಆಗಿಲ್ಲ. ಯೋಚಿತಾಗಿ ನನ್ ಕೆಲಸ ಮಾಡಿಲ್ಲ, ನನ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಲ್ಲ, ನಾನು ಮಾಡಿಲ್ಲ, ಅದು ನನ್ನ ತಪ್ಪು. ಹಾಗಾಗಿ ನಾವು ಯೋಚಿಸಿದಂತೆ ಕೆಲಸ ಮಾಡುವುದಿಲ್ಲ. ಎಸ್, ಇವತ್ತೊಂದು 5 ಜನರಿಗೆ ನಾನು DHN ನ ಬಗ್ಗೆ ಹೇಳ್ಬೇಕು, 5 ಮಂದಿಗೆ ನಾನು ನನ್ನ ಟೂತ್ ಪೇಸ್ಟ್ ನ ಬಗ್ಗೆ ಹೇಳ್ಬೇಕು, ಎಷ್ಟ್ ಲೀಸ್ಟ್ ಒಂದು ಫೋನ್ ಮಾಡುವಂತದ್ದು, ಅದನ್ನು ನಾನು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀನಿ. 5 ಜನಕ್ಕೆ ನಾನು ಯೋಚಿಸಿದ್ದೀನಿ, ಇವತ್ತು 5 ಜನಕ್ಕೆ ನಾನು ಹೇಳ್ಬೇಕು. ಎಸ್, ಅವ್ರು ಕೇಳ್ತಾರ ಇಲ್ವಾ? ಹೊಸಬರಿಗೆ ಕೇಳೋದು, ಹೊಸಬರಿಗೆ, ನಾವು ಎದ್ದವರಿಗೆ ಅಲ್ಲ, ಹೊಸಬರಿಗೆ ಬಗ್ಗೆ ಹೇಳುವಂತದ್ದು, ರ್ಯಾಂಡಮ್ ಆಗಿ ತೆಗೆದು ಮಾತಾಡುವಂತದ್ದು. ಈಗ ನಮ್ಗೆ ಲಿಸ್ಟ್ ಅಲ್ಲಿ ನಮ್ಗೆ ಹೊಸಬರ ಲಿಸ್ಟ್ ಸಾಕಷ್ಟು ಸಿಗ್ತಾ ಇರ್ತದೆ, ರ್ಯಾಂಡಮ್ ಆಗಿ ಸಿಗ್ತಾ ಇರ್ತದೆ. ಆ ಲಿಸ್ಟ್ ನಲ್ಲಿ ಒಂದು 5 ಜನರಿಗೆ ಹೇಳಿದಾಗ ಅವರು ಆ ಪೇಸ್ಟ್, ಅವ್ರಿಗೆ ಗೊತ್ತಿಲ್ಲ ನಮ್ಮ ಪೇಸ್ಟ್ ಇಷ್ಟು ಚೆನ್ನಾಗಿದೆ, ನಮ್ಮ ಪೇಸ್ಟಿಗೂ ಮಾರ್ಕೆಟ್ ನ ಪೇಸ್ಟ್ಗೂ ಇಟ್ಟು ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಏನಾದ್ರೂ ಬಿಸ್ನೆಸ್ ಆಗ್ಬೇಕಾದ್ರೆ, ನಮ್ಮಲ್ಲಿ ಬಿಸ್ನೆಸ್ ಆಗದಿದ್ರೆ ನಮ್ಗೆ ಹಣ ಬರುವುದಿಲ್ಲ. ನಮ್ಮ ಪ್ರೊಡಕ್ಟ್ ನಮ್ಮ ಟೀಮ್ ಅಲ್ಲಿ ಎಷ್ಟು ಮಾರಲ್ಪಡ್ತದೆ ಅದರ ಮೇಲೆ ನಮ್ಮ ಹಣ ಏನಂತೆ ಡಿಪೆಂಡ್ ಆಗಿರ್ತದೆ. ದೊಡ್ಡ ಲೀಡರ್ ಆದ್ಮೇಲೆ ಪರವಾಗಿಲ್ಲ, ನಾವು ಈಗ ಮೊದಲು ಏನ್ ಮಾಡ್ಬೇಕು, ನಮ್ಮ ಪ್ರೊಡಕ್ಟ್ ಎಷ್ಟು ಮೂವ್ ಆಗ್ತದೆ ಅಂತ ಹೇಳಿ ಎಲ್ಲ ಕೌಂಟ್ ಆಗುದು ಅಲ್ಲೇ. ನಿಮ್ಗೆ PV ಬರ್ಲಿ, SV ಬರ್ಲಿ, ಪ್ರೊಡಕ್ಟೇ ಸೇಲ್ ಆಗದಿದ್ರೆ, ಪ್ರೊಡಕ್ಟೇ ಹೋಗದಿದ್ರೆ ನಿಮ್ಗೆ ಹೆಂಗೆ ಬರ್ತದೆ? ಹಾಗಾಗಿ ಮೇನ್ ಆಗಿ ನಾವು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಲೇಬೇಕು. ಅಲ್ಲಿ ನಮ್ಗೆ ಏನಾಗ್ತದೆ, ಕೆಲವು ಲೀಡರ್ ಗಳು ಸಿಗ್ತಾರೆ. ಹಾಗಾಗಿ ನೋಡಿ, ನಾವೊಂದು ಹೆಚ್ಚಿನವ್ರ ಹತ್ರ ನೋಡಿ, ನಮ್ಗೆ ಯೋಜನೆ ಇದೆ, ನಮ್ಮ ಹತ್ರ ಗುರಿ ಇದೆ, ಇದು ಇಲ್ಲಿ ಇನ್ನು ಇದಾಗ್ಬೇಕಂತ ನಾವು ಬರೆದಿರ್ತೀವಿ, ನಮ್ಮ ಹತ್ರ ಲಿಸ್ಟ್ ಇದೆ, ನಮ್ಗೆ ಎಲ್ಲಾ ಜ್ಞಾನ ಇದೆ, ಎಲ್ಲಾ ನಾಲೆಡ್ಜ್ ಇದೆ. ಯಾಕಂತಂದ್ರೆ ನಾವು ಕೊಡಲಿ ಆಗಿದ್ದೀವಿ, ಹರಿತವಾದ ಕೊಡಲಿ ಇದೆ ನಮ್ಮ ಹತ್ರ. ನಾವು ದಿನಾ ನಮ್ಮ ಕೊಡಲಿಯನ್ನು ಹರಿತ ಮಾಡ್ತಾ ಇದ್ದೀವಿ, ಶಾರ್ಪ್ ಮಾಡ್ತಾ ಇದ್ದೀವಿ, ಜ್ಞಾನದ ಭಂಡಾರ ನಮ್ಮ ಹತ್ರ ಇದೆ. ಆದ್ರೆ ನಾವು ಯಾಕೆ ನಿರೀಕ್ಷಿತ ಸಾಧನೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ನಾವು ಅದನ್ನು ಉಪಯೋಗಿಸುವುದಿಲ್ಲ, ನಾವು ಏನು ಯೋಚಿಸಿದಂತೆ ಕೆಲಸ ಮಾಡುವುದಿಲ್ಲ. ಹಾಗಾಗಿ ನಾವು ಏನಾಗಿದೆ, ನಿರೀಕ್ಷಿತ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಯಶಸ್ವಿ ಅಂದ್ರೆ ಒಂದು ಸಾಧನೆಯನ್ನು ಮಾಡಿಲ್ಲ ಅಂತಲ್ಲ, ನಮ್ಮ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗಿದೆ. 1314ನೇ ಎಪಿಸೋಡ್ ಅಲ್ಲಿ ನಾವು ಇದ್ದೂ ಕೂಡ, ನಮಗೆ ಅಂತಾರಾಷ್ಟ್ರೀಯ ಮೆಂಟರ್ ತರಂತ SN ಶೆಟ್ಟಿ ಅವರ ಮೆಂಟರ್ ತರ ಇದ್ದೂ ಕೂಡ, ದೊಡ್ಡ ದೊಡ್ಡ ಲೀಡರ್ ಗಳಿದ್ರೆ, ಅನ್ವೇಕರ್ ಅವರು ಇದ್ದಾರೆ ಅಲ್ಲಿ, ಅದೇ ನೀಲೇಶ್ ಅವರು ಇದ್ದಾರೆ, ನಮ್ಮ ಅಪ್ಲೈನ್ ಅಶೋಕ್ ಅವರು ಇದ್ದಾರೆ, ಬಹಳಷ್ಟು ಸಾಧನೆ ಮಾಡಿದಂತ ಹಿರಿಯರಾದಂತ ಮೋಹಿನಿ ಪೈ ಅವರು ನಮ್ಗೆ ಪ್ರೇರಣೆಯಾಗಿದ್ದಾರೆ, ಸ್ಫೂರ್ತಿಯನ್ನು ತುಂಬುತ್ತಾರೆ. ಯಾಕಂದ್ರೆ ಆ ಏಜ್ ಅಲ್ಲೂ ಕೂಡ ಅವರು ಮಾಡ್ತಾರೆ, ಪ್ರೊಡಕ್ಟ್ ಮೂವ್ ಮಾಡ್ತಾರೆ, ಮೊನ್ನೆ 5000 PV ಮಾಡಿದ್ದಾರೆ. ಇಷ್ಟಿದ್ದು ಕೂಡ ನಾವು ನಿರೀಕ್ಷಿತವಾದ ಸಾಧನೆಯನ್ನು ಯಾಕೆ ಮಾಡುವುದಿಲ್ಲ ಅಂತ ಹೇಳಿದ್ರೆ, ನಾವು ಯೋಚಿಸಿದಂತೆ ಕೆಲಸ ನಾವು ಮಾಡುವುದಿಲ್ಲ. ನಮ್ಮ ಯೋಚನೆಗಳಿವೆ, ನಾವು ಬುಕ್ ಅಲ್ಲಿ ಬರೆದಿಟ್ಟಿದೀವಿ, ಎಲ್ಲ ಇದೆ, ಬೇಕಾದ್ರೆ ನೀವು ನೋಡಿಕೊಳ್ಳಿ, ನಮ್ಮ ಹತ್ರ ಲಿಸ್ಟ್ ಎಷ್ಟಿದೆ ನೋಡಿ. ಆದ್ರೆ ನಾವು ಯೋಚಿಸಿದಂತೆ ಕೆಲಸ ಮಾಡುವುದಿಲ್ಲ. ಚಾಣಕ್ಯ ಅದನ್ನ ಹೇಳ್ತಾನೆ, ನೀವು ಯೋಚಿಸಿದಂತೆ ನಿಮ್ಗೆ ಕೆಲಸ ಮಾಡದ ಜನರು ಯಶಸ್ವಿನ ಉತ್ತುಂಗಕ್ಕೆ ಏರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಚಂದ್ರಗುಪ್ತ ಮೌರ್ಯನಿಗೆ ಅವ ಉಪದೇಶ ಮಾಡುವಾಗ ಹೇಳ್ತಾನೆ ಆ ಬುಕ್ ಅಲ್ಲಿ. ಬಹಳಷ್ಟು ಚೆನ್ನಾಗಿದೆ, ನೀವು ಕೂಡ ಅದನ್ನು ಓದ್ಬಹುದು. ಇನ್ನೊಂದು ಜನ ಇರ್ತಾರಂತೆ, ಅದು ನಮ್ಗೆ ಆಕ್ಚುಲಿ ಅದು ನಮ್ಗೆ ಈಗ ಬೇಡ, ಆದ್ರೂ ನಾನು ಹೇಳ್ತೀನಿ, ಯೋಚಿಸದೆ ವರ್ತಿಸುವ ಜನರು.
ಅವ್ರಿಗೆ ಏನು ಕೆಲಸ ಮಾಡ್ತದ ಗೊತ್ತಿಲ್ಲ, ಮಾಡ್ತಾನೆ ಇರ್ತಾರೆ. ಯಾಕೆ ಮಾಡ್ತೀವಿ, ಹೇಗೆ ಮಾಡ್ಬೇಕು, ಎಲ್ಲಿ ಮಾಡ್ತೀವಿ ಗೊತ್ತಿಲ್ಲ, ಒಟ್ಟಾರೆ ಕೆಲಸ ಆದ್ರೆ ಸಾಕು. ಅಂತ ಜನರು ಇರ್ತಾರೆ, ಅವ್ರಿಗೆ ಗುತ್ತು ಗುರಿ ಇಲ್ಲದಂತ ಜನರು. ಅವ್ರಿಗೂ ಅವ್ರಿಗೆ ಏನಾಗ್ತದೆ, ಯಾವಾಗ ನೀವು ಯೋಜನೆ ಹಾಕುವುದಿಲ್ಲ ಆಗ ನಿಮ್ಗೆ ಸಮಸ್ಯೆ ಬಂದಾಗ ಅದನ್ನು ಎದುರಿಸುವ ಶಕ್ತಿ ನಿಮ್ಗೆ ಗೊತ್ತಿರುವುದಿಲ್ಲ, ಅಥವಾ ಅದ ಒಂದು ತಂತ್ರ ಗೊತ್ತಿರುವುದಿಲ್ಲ. ನೀವು ಒಂದು ತಂತ್ರಗಾರಿಕೆಯಿಂದ ಕೆಲಸ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಯೋಚನೆ ಮಾಡ್ತೀವಿ, ಈಗ ಒಂದು ಹೈವೇ ಇದೆ, ನಾವು ಸೀದಾ ಉಡುಪಿಯಿಂದ ಮಂಗಳೂರಿಗೆ ಹೈವೇ ಅಲ್ಲಿ ಹೋಗ್ಬೇಕು ಅಂತ ಇದೆ, ಹೈವೇ ಬ್ಲಾಕ್ ಆಗಿದೆಪ್ಪ. ನಾವು ಯೋಚಿಸಿ ಹೋದ್ರೆ ಇಲ್ಲೇ ತಂತ್ರಗಾರಿಕೆಯನ್ನು ಮಾಡ್ಲಿಕ್ಕೆ ಹೋದ್ರೆ ಓಕೆ, ಎಲ್ಲಿ ಬ್ಲಾಕ್ ಆಗಿದೆ, ಹಾಗಾದ್ರೆ ಅಲ್ಲಿ ಸಬ್ ರೋಡ್ ಯಾವ್ದಾದ್ರು ಇದೆಯಾ, ನಮ್ಗೆ ಟೈಮ್ಗೆ ಹೋಗ್ಬೇಕಲ್ಲ. ಹಾಗಾಗಿ ನಾವು ನಮ್ಗೆ ಅದು ಗೊತ್ತೇ ಇಲ್ಲದ್ರೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡದಿದ್ರೆ, ಅದರ ಬಗ್ಗೆ ನಾವು ಸ್ಟಡಿಯೇ ಮಾಡದಿದ್ರೆ, ನಾವು ಏನ್ ಮಾಡ್ತೀವಿ, ಅಲ್ಲಿ ಟ್ರಾಫಿಕ್ ಅಲ್ಲಿ ನಿಂತು ಬಿಡ್ತೀವಿ. ಅದೇ ರೀತಿ ಒಂದು ತಂತ್ರಗಾರಿಕೆ ಬೇಕಾಗುತ್ತೆ ನಮ್ಗೆ. ಯೋಚಿಸಿದಂತ ಒಂದು ತಂತ್ರಗಾರಿಕೆ ಮುಖಾಂತರ ನಾವು ಕೆಲಸ ಮಾಡಿದ್ರೆ, ನಾವು ಗುರಿಯನ್ನು ಇಟ್ಟು ಕೆಲಸ ಮಾಡಿದ್ರೆ ಮಾತ್ರ ಹೋಗಿ, ನಮ್ಗೆ ತಂತ್ರಗಾರಿಕೆನೆ ಇಲ್ಲ, ಒಟ್ಟಾರೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಗುತ್ತು ಗುರಿ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀವಿ, ಅವರು ಖಂಡಿತವಾಗಿ ಯಶಸ್ವಿಯನ್ನು ಸಾಧಿಸುವುದಿಲ್ಲ ಅಂತ ಹೇಳ್ತಾನೆ. ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ, ಅವರು ಬರೇ ಬದುಕ್ತಾರ ಅಂತ ಹೇಳ್ತಾನೆ. ಹಾಗಾಗಿ ನಾವು ಮೊದಲ ಕೆಟಗರಿಯಲ್ಲಿ ಇದ್ದಂದ್ರೆ ಯೋಚಿಸದಂತೆ ಕೆಲಸ ಮಾಡದ ಜನರ ಕೆಟಗರಿಯಲ್ಲಿ ಇದ್ದೀವಿ. ಇವತ್ತಿನಿಂದ ಆದ್ರೂ ನಾವು ಒಂದು ಒಂದು ಕರೆಕ್ಟ್ ಆಗಿ ಟೈಮ್ ಟೇಬಲ್ ಇಟ್ಟು ನಾವು ಏನು ಯೋಚಿಸ್ತೀವಿ ಅದನ್ನ ಕೆಲಸ ಮಾಡುವಂತದ್ದು, ಏನು ಯೋಚಿಸ್ತೀವಿ ಅದನ್ನೇ ಮಾಡುವಂತದ್ದು. ಆ ಯೋಚಿಸಿದಂತೆ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ನಾವು ಬಹಳಷ್ಟು ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಹಾಗಾಗಿ ನಮ್ಮ ಕೊಡಲಿ ಶಾರ್ಪ್ ಇದೆ. ಅಶೋಕ್ ಅವರು ಮೊನ್ನೆ ಹೇಳಿದ್ದಾರೆ ಕೊಡಲಿ ಕತೆ, ಎರಡು ಕೊಡಲಿ ಮರ ಕಡಿಯುವಂತದ್ದೆಲ್ಲ ಹೇಳಿದ್ದಾರೆ. ಒಬ್ಬ ಅಂದ್ರೆ ಶಾರ್ಪ್ ಇದೆ ನಮ್ಮ ಕೊಡಲಿಯನ್ನು, ದಿನ ನಾವು ಶಾರ್ಪ್ ಮಾಡ್ತಾ ಇದ್ದೀರಿ, ಚೂರು ತಾಗಿದ್ರೆ ಫುಲ್ಲು ಒಂದು ಒಂದೇ ಪೆಟ್ಟಲ್ಲಿ ಎಲ್ಲ ಕಟ್ ಆಗ್ಬಿಡ್ತದೆ ಒಂದು ಗಿಡ, ಅಷ್ಟು ಶಾರ್ಪ್ ಮಾಡಿ ಇಟ್ಟಿದೀವಿ. ದಿನ ಮಾಡ್ತಾನೆ ಇದ್ದೀವಿ, ಮಾಡಿ ಅದನ್ನು ಮುಲ್ಲೆಯಲ್ಲಿ ಇಟ್ಟಿದೀವಿ, ಅದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಇವತ್ತಿನಿಂದ ನಾವು ಕೊಡಲಿಯನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದು ಏನೇ ಇರಲಿ, ನಮ್ಗೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿದೆಯಲ್ಲ, ನಮ್ಗೆ ನಾವು ಕಲ್ತಿದೀವಿ ರಿಯಾಕ್ಷನ್ ಅಲ್ಲಿ ಬೇಕಾದಷ್ಟು ಕಲ್ತಿದೀವಿ, ಅದನ್ನು ಹೇಗೆ ಮಾಡ್ಬೇಕಂತ ನಮ್ಗೆ 1314 ಎಪಿಸೋಡ್ ಅಲ್ಲಿ ನಾವು ಬಹಳಷ್ಟು ಕಲ್ತಿದ್ದೀವಿ. ನಮ್ಮಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ, ಮಾತಾಡದವರೆಲ್ಲ ಗಂಟೆ ಗಟ್ಟಲೆ ಮಾತಾಡ್ಲಿಕ್ಕೆ ನಾವು ಕಲ್ತಿದೀವಿ, ಗಂಟೆ ಗಟ್ಟಲೆಗೆ ಮಾತಾಡ್ತಾರೆ ಜನ ಅಲ್ವಾ. ನಮ್ಗೆ ಬೇಕಾದಷ್ಟು ಜ್ಞಾನ ಇದೆ, ಬೇಕಾದಷ್ಟು ನಾಲೆಡ್ಜ್ ಇದೆ, ಆದ್ರೆ ಆ ಜ್ಞಾನವನ್ನು ಉಪಯೋಗಿಸಲಿಲ್ಲ ಅಂದ್ರೆ ಆ ಜ್ಞಾನದ ಕೊಡಲಿಯನ್ನು ನಾವು ಉಪಯೋಗಿಸ್ತಿಲ್ಲ. ಅದನ್ನು ಶಾರ್ಪ್ ಮಾಡಿ ಮಾತ್ರ ಇಟ್ಟಿದ್ದೀವಿ, ಆದ್ರೆ ಅದು ಖಂಡಿತವಾಗಿ ಶಾರ್ಪ್ ಮಾಡುವಂತದ್ದೇ ದೊಡ್ಡ ವಿಷಯ. ಶಾರ್ಪ್ ಮಾಡಿ ಆಗಿದೆ, ಇನ್ನು ನಮ್ಗೆ ಸಾಧನೆ ಮಾಡ್ಲಿಕ್ಕೆ ದೊಡ್ಡ ವಿಷಯ ಅಲ್ಲ. ಶಾರ್ಪ್ ಆದ್ಮೇಲೆ ಹೆಂಗ್ ಗಿಡ ಕಡ್ಲಿಕ್ಕೆ ಈಸಿ ಅಲ್ವಾ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಚಳಿ ಎಲ್ಲ ಬಿಟ್ಟು ಅದನ್ನು ಈಗ ನಾವು ಪ್ರಾರಂಭ ಮಾಡ್ಬೇಕಾಗುತ್ತೆ. ಕೊಡಲಿಯನ್ನು ಯೂಸ್ ಮಾಡ್ಬೇಕಾಗತ್ತೆ, ನಮ್ಮ ಹರಿತವಾದ ಕೊಡಲಿ, ನಮ್ಮ ಶಾರ್ಪ್ ಆದ ಕೊಡಲಿ, ನಮ್ಮ ಜ್ಞಾನವೆಂಬ ಕೊಡಲಿ, ಅದನ್ನು ನಾವು ಪ್ರಾರಂಭದಿಂದ ಈಗ ಇವತ್ತಿನಿಂದ ಆದ್ರೂ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನಾವು ಎಲ್ಲರ ಉದಾಹರಣೆಯನ್ನು ಕೊಡ್ತಾ ಇರ್ತೀವಿ, ಅವರು ಹಾಗೆ ಮಾಡಿದ, ಇವ ಹೀಗೆ ಮಾಡಿದ, ನೀನೇನು ಮಾಡಿದೆ ಎಂದು ಮುಖ್ಯ ಆಗ್ತದೆ. ನಾವು ನಮ್ಮನ್ನು ನಮ್ಮ ಇವತ್ತಿನ ನೀವು ವೇಕಪ್ ಮೆಸೇಜ್ ನೋಡಿದ್ರೆ ಅದರಲ್ಲಿ ಖಂಡಿತವಾಗಿ ಅದು ಇದೆ. ಅದನ್ನೇ ಪುನಃ ನಾನು ಪುನರುಚ್ಚರಿಸ್ತೀನಿ, ನಮ್ಮನ್ನು ನಾವು ಬಿಟ್ಟು ಬೇರೆ ಯಾರೂ ಕೂಡ ಕಾಪಾಡಲಾರದು. ನಮ್ಗೆ ನಾವೇ, ನಮ್ಮ ತಲೆಗೆ ನಮ್ದೇ ಕೈ, ನಮ್ಮ ದಾರಿಯಲ್ಲಿ ನಾವೇ ಹೋಗ್ಬೇಕು. ನಮ್ಮ ನಾವು ಹೆಜ್ಜೆನೆ ಇಡದಿದ್ರೆ ಬೇರೆಯವರು ನಮ್ಮನ್ನು ಹೆಜ್ಜೆ ಇಡ್ಲಿಕ್ಕಾಗುತ್ತಾ? ಹಾಗಾಗಿ ನಮ್ಮನ್ನು ನಾವು ಗೆಲ್ಲಬೇಕು ಮೊದ್ಲು ಅಂತ ಹೇಳ್ತಾರೆ. ನಮ್ಮನ್ನು ನಾವು ಗೆದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, 1,000 ಜನರನ್ನು ಡಿಫೀಟ್ ಮಾಡಿದವನಿಗಿಂತಲೂ ತನ್ನನ್ನು ತಾನು ಗೆದ್ದವ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾವು ನಮ್ಮನ್ನು ನಾವು ಗೆಲ್ಲಬೇಕು, ನಮ್ಮ ದಾರಿಗೆ ನಾವೇ ದಾರಿ ದೀಪ ಆಗ್ಬೇಕು. ಬೇರೆಯವರ ದಾರಿ ದೀಪವನ್ನು ನಾವು ನಂಬಿ ಹೋದ್ರೆ ಅವರು ದೀಪ ಒಂದಿನ ಹೋಗ್ಬಿಟ್ರೆ ನಮ್ಗೆ ದೀಪನೇ ಇಲ್ಲ, ಕತ್ತಲೆ ಆಗ್ಬಿಡ್ತದೆ. ನಮ್ಮ ದಾರಿ ಇದಕ್ಕೆ ನಮ್ದೇ ದೀಪ ಇರ್ಬೇಕು, ನಾವೇ ನಮ್ಗೆ ನಮ್ಮ ದಾರಿ ದೀಪ ಆಗಿ ನಾವು ಹೋಗ್ಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ನಾವು ಸಾಧನೆಯನ್ನು ಮಾಡ್ಲಿಕ್ಕೆ ಆಗ್ತದೆ, ನಿರೀಕ್ಷಿತ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುತ್ತದೆ. ಯಾವುದೇ ಕ್ಷೇತ್ರ ಇರ್ಬೋದು, ನೆವರ್ ಎವರ್ ಗಿವ್ ಅಪ್ ಅದ್ರ ಹೇಳಿದ್ರೆ ನೀವು ಬಿಟ್ಟು ಬಿಡ್ಬೇಡಿ. ನೀವು ದಿನ 2 ಗಂಟೆ ರಿಯಾಕ್ಷನ್ ಮಾಡ್ತಾ ಇದ್ರಿ, ಎಸ್ ಅದನ್ನ ಬಿಟ್ಬಿಡಿ. ಎಷ್ಟು 2 ಗಂಟೆನೆ ಮಾಡಿ, ಇಲ್ಲ ನೀವು 1/2 ಗಂಟೆ ಮಾಡ್ತಾ ಇದ್ರಿ, ಎಸ್ ಅರ್ಧ ಗಂಟೆ ಸರಿಯಾಗಿ ಮಾಡಿ, ಸರಿಯಾಗಿ ಮಾಡಿ. 1/2 ಗಂಟೆ ನಿಮ್ಗೆ ಬೇರೆ ಏನು ಕೆಲಸ ಇದೆ ಅದನ್ನು ಮಾಡ್ಬೇಡಿ, ಯಾವ್ದನ್ನು ಗಿವ್ ಅಪ್ ಮಾಡ್ಬೇಡಿ. ಅದು ಯಾರು ಗಿವ್ ಅಪ್ ಮಾಡ್ತಾನೆ ಅವ ಖಂಡಿತವಾಗಿಯೂ ಆ ಸಾಧನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ನಿರೀಕ್ಷಿತ ಸಾಧನೆಯನ್ನು ಗಳಿಸ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ಇವತ್ತು ಕೆಲವೊಂದು ವಿಚಾರಗಳನ್ನು ನಾನು ಚಾಣಕ್ಯರ ಏನಿದೆ ಚಿಂತನೆ ಇದೆ ಅದರ ಬಗ್ಗೆನೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಅವರದ್ದೇ, ನಂದೇ ಏನಲ್ಲ. ನಾನು ಅದನ್ನು ಕಾಪಿ ಮಾಡಿ ನಿಮ್ಗೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳುವಂತದ್ದಷ್ಟೇ, ನಿಮ್ಗೂ ಬೇಕಾದಷ್ಟು ಸಿಗ್ತದೆ. ಅವರು ಒಂದು ಕಡೆ ಬರೀತಾರೆ, ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾರೆ. ನಮ್ದು ಮೇನ್ ಉದ್ದೇಶನೇ ಇದೆ, ನಮ್ಮ ಪ್ರೊಡಕ್ಟ್ ಮಾತಾಡುವುದೇ ನಿಮ್ಗೆ ಆರೋಗ್ಯ.
ಆರೋಗ್ಯ ಇಲ್ಲದಿದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆರೋಗ್ಯವೇ ಆ ದೇವರು ಇದ್ದಾಗೆ ಆರೋಗ್ಯವಂತನಿಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಹತ್ರ ಆರೋಗ್ಯನೇ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾರೆ. ನಮ್ಮ ಎಲ್ಲಾ ಪ್ರೊಡಕ್ಟ್ ಹೆಲ್ತ್ ಓರಿಯೆಂಟೆಡ್ ಪ್ರೊಡಕ್ಟ್, ನಮ್ಗೆ ಗೊತ್ತಿದೆ ನಮ್ಮ ವಿಷನ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್. ಮೇನ್ ವಿಷನ್ ಅಲ್ಲಿ ನಾವು ಹೆಲ್ತಿನ ಬಗ್ಗೆನೇ ನಾವು ಮಾತಾಡ್ತೀವಿ. ಹಾಗಾಗಿ ಆ ಬಗ್ಗೆ ನಮ್ಗೆ ಚಿಂತೆ ಇಲ್ಲ. ಎಲ್ಲರೂ ನಾವು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದೀವಿ, ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ, ಆರೋಗ್ಯವನ್ನು ಗಳಿಸ್ತಾ ಇದ್ದೀವಿ, ಬೇರೆಯವರಿಗೆ ಅದನ್ನು ಹಂಚ್ತಾ ಇದ್ದೀವಿ. ಆದರೆ ಪ್ರತಿ ದಿನ ಅದನ್ನು ಹಂಚುವುದು ಹೇಗೆ ಅದು ಮೇನ್ ಗೊತ್ತಿರಬೇಕು. ಅದೇ ನಮ್ಮ ಯೋಚನೆ ಮಾಡಬೇಕು, ಯೋಜನೆ ಮಾಡಬೇಕು, ಯೋಚನೆ ಮಾಡಬೇಕು, ಯೋಜನೆ ಮಾಡಬೇಕು, ತಂತ್ರಗಾರಿಕೆ ಮಾಡಬೇಕು. ನಮ್ಮದೇ ಆದಂತ ಒಂದು ಶೈಲಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ನೀವು ಸಿಸ್ಟಮ್ ಅದೇ ಇರ್ತದೆ, ಆದ್ರೆ ನೀವು ಅದನ್ನು ಭಿನ್ನವಾಗಿ ಮಾಡಬೇಕಾಗುತ್ತೆ. ಎಲ್ಲರೂ ಮಾಡುವುದನ್ನೇ ನಾವು ಮಾಡ್ತಿದ್ರೆ ಅದು ಸಾಮಾನ್ಯ ಆಗ್ತದೆ. ನಿಮ್ಮದೇ ಆದಂತ ಒಂದು ಕೆಪಾಸಿಟಿ ಇರ್ತದೆ, ನಿಮ್ಮದೇ ಆದಂತ ಪ್ರತಿ ಒಬ್ಬನಿಗೆ ಅವನದ್ದೇ ಆದ ಒಂದು ಶಕ್ತಿ ಇದೆ, ಅವನದ್ದೇ ಆದ ಒಂದು ಸಾಮರ್ಥ್ಯ ಇದೆ. ಹೇಳ್ತಾರೆ ಚಾಣಕ್ಯ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅದು. ಹಾಗಾಗಿ ನಿನ್ನ ಸಾಮರ್ಥ್ಯವನ್ನು ಯೂಸ್ ಮಾಡಿ ಅದನ್ನೇ ಸಿಸ್ಟಮ್ ಅದೇ ಇರ್ತದೆ, ಆದ್ರೆ ನೀನ್ ಮಾಡುವ ಕೆಲಸವನ್ನು ವಿಭಿನ್ನವಾಗಿ ಮಾಡು. ಆಗ ಜನ ನಿಮ್ಮನ್ನು ಗಮನಿಸ್ತಾರೆ, ಜನರಿಗೆ ನಿನ್ನ ಮೇಲೆ ಏನು ವಿಶೇಷತೆಯನ್ನು ಅವರು ಗಮನಿಸ್ತಾರೆ, ಆಗ ಜನ ನಿನಗೆ ಗೌರವ ಕೊಡ್ತಾರೆ. ಆಗ ಆ ನಿಮ್ಮ ಬಿಸ್ನೆಸ್ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ತಡ ಆಗ್ತದ ಗುರಿ ಆಗ್ತದ ಗೊತ್ತಿಲ್ಲ. ನಾವು ಒಂದು ಗೌರವದಿಂದ ಈ ಬಿಸ್ನೆಸ್ ಅನ್ನು ಮಾಡ್ಬೇಕು. ಸುಮ್ನೆ ಯಾರೋ ಏನೋ ಹೇಳ್ತಾನೆ ಅದು ಮತ್ತೆ ಕುಯ್ತಾನೆ ಅಂತ ಒಂದು ಮಾತು ನಮ್ಗೆ ಕೇಳಬಾರ್ದು. ಎಸ್ ದಯಾನಂದ ಶೆಟ್ಟು ಬರ್ತಾರ ಅಂತ ಹೇಳಿದ್ರೆ ಎಸ್, ಏನು ಜ್ಞಾನ ಇದೆ ಏನಾದ್ರು ಹೇಳಲಿಕ್ಕೆ ಬರ್ತಾರೆ. ಎಸ್ ಅಶೋಕ್ ಸರ್ ಬರ್ತಾರ ಅಂತ ಹೇಳಿದ್ರೆ ಎಸ್, ಅಶೋಕ್ ಬಂದ್ರೆ ನಮ್ಗೆ ಅಲ್ಲಿ ಮರ್ಯಾದೆ ಕೊಡ್ಬೇಕು. ಆ ರೀತಿಯಲ್ಲಿ ನಾವು ಅದನ್ನು ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಅವು ನಾವು ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಪ್ರಾಡಕ್ಟ್ ಆರೋಗ್ಯದ ಬಗ್ಗೆ ನಮ್ಮ ಡಾಕ್ಟರ್ ಲಿಮ್ ಖಂಡಿತವಾಗಿ ಈ ಬುಕ್ ಅನ್ನು ಬಹಳಷ್ಟು ಓದಿದಾರಂತ ಅನಿಸ್ತದೆ. ಈಗ ಅವರ ನಾನು ಕೆಲವು ಬುಕ್ ಓದಿದಾಗ ಮತ್ತೆ ಚಾಣಕ್ಯರ ಬುಕ್ ಕೆಲವು ಸಂಗತಿಗಳನ್ನು ಕೇಳಿದಾಗ ಬಹಳಷ್ಟು ನಮ್ಗೆ ಅಲ್ಲಿ ಏನಾಗ್ತದೆ ಸಾಮ್ಯತೆ ನನ್ಗೆ ಸಿಗ್ತದೆ ಸ್ನೇಹಿತರೆ. ಇರ್ಬೋದು ಪ್ರತಿ ದಿನ ಬೇಗ ಹೇಳಿ ಅಂತ ಹೇಳ್ತಾರೆ. ನೀವು ಯಾವಾಗ್ಲೂ ಉಂಟಲ್ಲ, ನೀವು ಪ್ರತಿ ದಿನ ಬೇಗ ಹೇಳ್ಬೇಕಂತ. ಅಟ್ಲೀಸ್ಟ್ ನೀವು ಒಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ರೆ ಒಳ್ಳೇದು, ನಿಮ್ಗೆ ಹೇಳಲಿಕ್ಕೆ ಆಗದೆ ಅಂತ ಒಂದು 6 ಗಂಟೆ ಮುಂಚೆ ಆದ್ರೆ ಹೇಳಿ. ಸೂರ್ಯ ಬರುವ ಮುಂಚೆ ಆದ್ರೆ ನಾವು ಹೇಳ್ಬೇಕು. ಯಾಕೆ ಹೇಳ್ತಾರೆ ಅಂತ ಹೇಳ್ತಾ ಹೇಳಿದ್ರೆ ಆಗ ನಮ್ಮ ಮನಸ್ಸು ತುಂಬಾ ಬ್ರಹ್ಮ ಮುಹೂರ್ತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ತುಂಬಾ ಕ್ಲೀನ್ ಆಗಿರ್ತದೆ, ಮತ್ತೆ ನಮ್ಮ ಪ್ರಕೃತಿಯು ಕೂಡ ತುಂಬಾ ನೋಡಿ ಆಮೇಲೆ ಫುಲ್ ಗಲಾಟೆ ಗಿಲಾಟೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಬ್ರಹ್ಮ ಮುಹೂರ್ತದ ಎದ್ದು ನೀವು ಏನ್ ಹೇಳ್ತೀರಿ ಅದ ಆಗ್ತದ ಅಂತ ಹೇಳ್ತಾರೆ. ನೀವು ಕರೆಕ್ಟ್ ಆಗಿ ನಿಮ್ಮ ನಿಮ್ಮ ಯಾರು ನಂಬುವಂತ ದೇವರನ್ನು ಸ್ಮರಿಸಿ ನೀವು ಏನಾದ್ರು ಕೇಳಿಕೊಂಡ್ರೆ ಅದು ಬೇಗ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ನಮ್ಮ ಶಾಸ್ತ್ರದಲ್ಲೂ ಕೂಡ ಅದನ್ನ ಹೇಳ್ತದೆ. ಹಾಗಾಗಿ ನಾವು ಅದನ್ನು ಬೇಗ ಹೇಳುವಂತ ಮತ್ತೆ ಆಗ ನಮ್ಗೆ ಟೈಮ್ ಟೇಬಲ್ ಮಾಡ್ಲಿಕ್ಕೆ ಬೇಗ ಎದ್ರೆ ನಮ್ಗೆ ಈ ದಿನ ಹೇಗೆ ಹೋಗ್ಬೇಕು, ಈ ದಿನ ಏನು ಮಾಡಬೇಕು, ಅದ್ರ ಬಗ್ಗೆ ನಮ್ಗೆ ಬೇಕಾದಷ್ಟು ಒಂದು ಸಮಯ ಸಿಗ್ತದೆ. ನಾವು ಲೇಟ್ ಆಗಿ ಇದ್ರೆ ನಾವು ಸ್ನಾನ ಮಾಡುದು, ಅಲ್ಲುಜ್ಜುದು, ಅಲ್ಲಿ ಅರ್ಜೆಂಟ್ ಅರ್ಜೆಂಟ್ ಮೀಟಿಂಗ್ ಕೂರುದು, ಆ ಮೀಟಿಂಗ್ ಕೂರ್ದು ನಾವು ಎಲ್ಲೋ ಹೋಗುದು, ಮೀಟಿಂಗ್ ಅಲ್ಲಿ ನಾವೇ ಇರುವುದೇ ಇಲ್ಲ ಅಂದ್ರೆ ಅಲ್ಲಿ ನಾನು ನಮ್ಗಾಗಿ ಮೀಟಿಂಗ್ ಅಲ್ಲ, ನಾವು ಒಟ್ಟರಲ್ಲಿ ಒಂದು ಅದೊಂದು ಕರ್ತವ್ಯ ಮೀಟಿಂಗ್ ಆಗಿ ಬರ್ಬೇಕಂತ ಹೇಳ್ತಾರೆ. ಕೆಲವೊಮ್ಮೆ ನಾವು ನೋಡ್ತಾ ಇರ್ತೀವಿ ಅವ್ರು ಇರುವುದೇ ಇಲ್ಲ, ಅಲ್ಲಿ ಅದನ್ನು ಓಪನ್ ಮಾಡಿಟ್ಟಿರ್ತಾರೆ, ಅದು ಅಲ್ಲಿ ಏನೇನೋ ಕೇಳ್ತಾ ಇರ್ತದೆ. ಹಾಗಾಗಿ ಅಂದ್ರೆ ನಮ್ಗೆ ಸಮಯ. ಹಾಗಾಗಿ ಬೆಳಿಗ್ಗೆ ಪ್ರತಿದಿನ ಬೇಗ ಹೇಳುವಂತದ್ದನ್ನೊಂದು ರೂಢಿಸಿಕೊಳ್ಳಿ. ಸಾಧಾರಣ ಸಾಧನೆ ಎದ್ರೆ ಒಂದು ವ್ಯಾಯಾಮವನ್ನು ಮಾಡುವಂಥದ್ದು, ಯೋಗವನ್ನು ಮಾಡುವಂಥದ್ದು, ವಾಕಿಂಗ್ ಅನ್ನು ಮಾಡುವಂಥದ್ದು, ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಅಂತ ಹೇಳ್ತಾನೆ ಚಾಣಕ್ಯರು. ಹೇಳ್ತಾರೆ ಸಮಯದ ಸದುಪಯೋಗವನ್ನು ಪಡಿಸಿಕೊಳ್ಳಿ. ನಿಮ್ಮ ಸಮಯ ಬಹಳ ವ್ಯಾಲ್ಯೂಯೇಬಲ್ ಸಮಯ, ಅದನ್ನು ಕರೆಕ್ಟ್ ಆಗಿ ಸದುಪಯೋಗ ಪಡಿಸಿಕೊಳ್ಳಿ. ಸಮಯಕ್ಕೆ ಒಂದು ಟೈಮ್ ಟೇಬಲ್ ಮಾಡಿ, ಇವತ್ತು ಎದ್ರಿ ಈಗ 6 ಗಂಟೆಗೆ ಎದ್ರಿ ಅಥವಾ 5 ಗಂಟೆಗೆ ಎದ್ರಿ, 5ರಿಂದ 6 ಏನು ವಾಕಿಂಗ್ ಯೋಗನ, 7ರಿಂದ 8 ಏನು ನಮ್ದು ಮೀಟಿಂಗ್ ಇರ್ತದೆ, 8ರಿಂದ 9 ನಾವು ಪೂಜೆ ಸ್ನಾನ ತಿಂಡಿ ಇರ್ತದೆ, 10ರಿಂದ 11 ಏನ್ ಮಾಡ್ಬೋದು, 11ರಿಂದ 12 ಏನ್ ಮಾಡುವಂತದ್ದು. ಹೀಗೆ ಪ್ರತಿಯೊಂದಕ್ಕೊಂದು ಟೈಮ್ ಟೇಬಲ್ ಅನ್ನು ಮಾಡಿ ಅಂತ ಹೇಳ್ತಾನೆ. ಯಾಕೆ ಕಳೆದ ಹೋದಂತ ಸಮಯ ಪುನಃ ಮರಳಿ ಬಿಡುವುದಿಲ್ಲ, ಅದು ನಮ್ಮ ಆಯುಷ್ಯದ ಒಂದು ಭಾಗ ಅಂತ ಹೇಳ್ತಾರೆ. ಬುದ್ಧರು ಹೇಳ್ತಾರೆ, ಚಾಣಕ್ಯರು ಅದನ್ನ ಹೇಳ್ತಾರೆ. ಹಾಗಾಗಿ ಸಮಯ ಬಹಳ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಇನ್ನೊಂದು ಯೋಜನೆಯಿಂದ ಪ್ರಾರಂಭಿಸಿ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ದಿನದ ಯೋಜನೆಯನ್ನು ಮಾಡಿ, ಪ್ರತಿ ದಿನ ಪ್ಲಾನ್ ಮಾಡಿ ಯೋಜನೆಯನ್ನು ಪ್ರಾರಂಭಿಸಿ. ಅದನ್ನೇ ಹೇಳ್ತಾರೆ, ಯೋಜನೆಯಿಂದ ಪ್ರಾರಂಭಿಸ್ಬೇಕು, ಯೋಜನೆ ತಕ್ಕಂತೆ ನಾವು ಕೆಲಸ ಮಾಡ್ಬೇಕು. ನಾವು ಏನು ಯೋಜನೆ ಮಾಡ್ತೀವಿ, ಏನು ಯೋಚಿಸ್ತೀವಿ, ಅದು ಯೋಜನೆ ಆಗ್ತದೆ. ಏನು ಯೋಜನೆ ಇದೆ ಆ ಯೋಜನೆಗೆ ಸರಿಯಾದ ಒಂದು ತಂತ್ರಗಾರಿಕೆಯನ್ನು ಮಾಡ್ಬೇಕಾಗುತ್ತೆ, ಅದಕ್ಕೆ ಒಂದು ಸಮಯದ ಟೈಮ್ ಟೇಬಲ್ ಅನ್ನು ಮಾಡ್ಬೇಕಾಗುತ್ತೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು
ಹೋಗ್ಬೇಕಾಗತ್ತೆ. ಈಗ ಮಾಡಿದ್ರೆ ಇಲ್ಲಂತಾದ್ರೆ ನಾವು ನಮ್ಗೆ ಹೇಳ್ತಾರೆ ಏನು ದಿನ ಕುಯ್ತಾರೆ ಕುಯ್ತಾರೆ ಕುಯ್ತಾರೆ, ನಾವು ಏನು ಮಾಡೇ ಇಲ್ಲ, ನಮ್ಗೆ ಬಂದದ್ದಿನ ಅಷ್ಟೇ ಬಂದಿದೆ, ಏನು ಸಾಧನೆ ಮಾಡಿದ್ದೀವಿ ಅಂದ್ರೆ ಅವರಿಗೆ ಅದು ಏನ್ ಮಾಡ್ತಾರೆ, ಯೋಚಿಸ್ತಾರೆ, ಯೋಚಿಸಿದಂತೆ ಕೆಲಸ ಮಾಡುವುದಿಲ್ಲ. ಯೋಚಿಸೋದು ಮೇನ್ ಅಲ್ಲ, ಯೋಜನೆ ಮಾಡುವಂತದ್ದು ಮೇನ್ ಅಲ್ಲ, ತಂತ್ರಗಾರಿಕೆ ಮಾಡುವಂತದ್ದು ಮೇನ್ ಅಲ್ಲ. ಅದಕ್ಕೆಲ್ಲ ಏನು ಮಾಡ್ತೀರಿ ಅದಕ್ಕೆ ಸರಿಯಾಗಿ ನೀವು ಕೆಲಸವನ್ನು ಮಾಡಿ, ಅದಕ್ಕೆ ಸರಿಯಾಗಿ ನೀವು ಕೆಲಸವನ್ನು ಮಾಡಿದಾಗ ಮಾತ್ರ ನೀವು ಯಶಸ್ವಿನ ಉತ್ತುಂಗಕ್ಕೆ ಏರ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿ ಬಹಳಷ್ಟು ನಾವು ಉದಾಹರಣೆಯನ್ನು ಕೊಡ್ಬೋದು, ಸಾಕಷ್ಟು ಜನರ ಉದಾಹರಣೆಯನ್ನು ಕೊಡ್ಬೋದು. ಈಗ ಸಮಯ ಇಲ್ಲ, ಉದಾಹರಣೆ ಅಗತ್ಯ ಇಲ್ಲ ಅಂದ್ರೆ ನಾವೇ ಉದಾಹರಣೆ ಆಗ್ಬೇಕು, ನಾವೇ ಬೇರೆಯವರಿಗೆ ಉದಾಹರಣೆ ಆಗುವಷ್ಟು ನಾವು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯೋಜನೆಯಿಂದ ಪ್ರಾರಂಭಿಸಿ, ದಿನದ ಯೋಜನೆ ಆಯ್ತು, ಯೋಚನೆ ಆಯ್ತು, ತಂತ್ರಗಾರಿಕೆ ಆಯ್ತು, ನಮ್ಮ ಕೆಲಸ ಪ್ರಾರಂಭ ಆಯ್ತು. ಡಿಎಸ್ ಎನ್ ಮಾಡ್ತೀರಾ ಅದು ಯಾವುದೇ ನೀವು ಮಾಡಿ, ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ, ಈಗ ನಾವು ಡಿಎಸ್ ಎನ್ ಗೆ ಸಂಬಂಧಪಟ್ಟ ಆದ್ರೆ MLM ಗೆ ಸಂಬಂಧಪಟ್ಟ ಹಾಗೆ ನೀವು ದಿನಕ್ಕೆ ಏನು ಮಾಡ್ತೀರಿ ಅದೊಂದು ಯೋಚನೆ ಮಾಡಿ, ಅದನ್ನು ಅದಕ್ಕೊಂದು ತಂತ್ರಗಾರಿಕೆ ಮಾಡಿ. ಕಡಿಮೆ ಅಂತ ಹೇಳಿದ್ರು ಒಂದು ಒಬ್ಬನಲ್ಲಿಗಾದ್ರೂ ಇವತ್ತು ಲೀಡರ್ ಅನ್ನಾಗಿ ನಾನು ಮಾಡ್ಲಿಕ್ಕೆ ಆಗುತ್ತೆ, ನಮ್ಗೆ ಒಂದು ಫೋನ್ ಅಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಮಂತ್ ಮಾಡಿದ್ರೆ ಒಂದು ಫೋನ್ ಅಲ್ಲಿ ನಾವು 5,000, ಒಂದೇ ದಿನದಲ್ಲಿ ಬರೇ ಒಂದು ಫೋನ್ ಅಲ್ಲಿ 5,000 ಪರ್ಸನಲ್ PV ಮಾಡಿದ್ದಿದೆ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಕೆಪಾಸಿಟಿ, ಪ್ರಾಬ್ಲಮ್ ಅಲ್ಲೇ, ನಮ್ಮ ಹತ್ರ ಸಾಧ್ಯತೆ ಇದೆ, ನಮ್ಮ ಹತ್ರ ಅಷ್ಟು ನಾಲೆಡ್ಜ್ ಇದೆ, ನಮ್ಮ ಹತ್ರ ಅಷ್ಟು ಜ್ಞಾನ ಇದೆ, ನಮ್ಮ ಕೊಡಲಿ ಅಷ್ಟು ಅರಿತ ಆಗಿದೆ. ಆ ಕೊಡಲಿಯನ್ನು ನಾವು ಯೂಸ್ ಮಾಡಿಲ್ಲ, ಯೂಸ್ ಮಾಡ್ಲಿಕ್ಕೆ ನಾವು ಹೆದರ್ತೀವಿ, ಅದೇ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಹೀಗಾಗಿ ಹರಿತವಾದಂತ ಕೊಡಲಿ ಇದೆ, ನಮ್ಮ ಜ್ಞಾನದ ಸಂಪತ್ತಿದೆ, 1314 ದಿನದ ಮೀಟಿಂಗ್ನ ಅನುಭವ ಇದೆ. ಹಾಗಾಗಿ ನಾವು ಶಾರ್ಪ್ ಆಗಿದ್ದೀವಿ, ಆ ಶಾರ್ಪ್ನೆಸ್ ಅನ್ನು ನಾವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅತಿ ವಿನಯ ಸಲ್ಲದು ಅಂತ ಹೇಳ್ತಾರೆ, ಅತಿಯಾದ ವಿನಯ ತೋರಿಸ್ಬೇಡಿ, ಅದು ನಮ್ಮ ಗೌರವಕ್ಕೆ ಕುಂದು ಬರ್ತದೆ. ಕೆಲವರು ತಕೊಳ್ಳಿ ಬಹಳ ಚೆನ್ನಾಗಿದೆ ತಕೊಳ್ಳಿ ತಕೊಳ್ಳಿ, ನಾವು ವಿನಯತೆ ತೋರಿಸ್ಬಾರ್ದು. ನಮ್ಮ ಪ್ರಾಡಕ್ಟ್ ಅಲ್ಲಿ ದಂಬ್ ಇದೆ, ನಮ್ಮ ಪ್ರಾಡಕ್ಟ್ ಅಲ್ಲಿ ಶಕ್ತಿ ಇದೆ, ನಮ್ಮ ಪ್ರಾಡಕ್ಟ್ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಂತ ಪ್ರಾಡಕ್ಟ್ ಇದೆ. ನಾವು ಪ್ರಾಡಕ್ಟಿನ ಬಗ್ಗೆನೇ ಹೇಳ್ಬೇಕು ವಿನ ಅದು ಅದರ ಬಗ್ಗೆ ಜಾಸ್ತಿಯಾಗಿ ನಾವು ವಿನಯತೆಯನ್ನು ಜಾಸ್ತಿ ತರುವ ಅತಿ ವಿನಯ ದೂರ್ತ ಲಕ್ಷಣ, ಅತಿ ವಿನಯ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ನೀವು ತುಂಬಾ ಪ್ರಾಮಾಣಿಕತೆಯನ್ನು ಕೂಡ ಸಲ್ಲದು ಅಂತ ಹೇಳ್ತಾರೆ. ಅಂದ್ರೆ ಈ ಕಾಲದಲ್ಲಿ ಅದು ಬಹಳಷ್ಟು ವರ್ಕ್ ಆಗುತ್ತೆ, ಯಾಕಂದ್ರೆ ಪ್ರಾಮಾಣಿಕತೆ ಜಾತಿ ತೋರಿಸಿದ್ರೆ ನೀವು ಮೋಸ ಹೋಗ್ತೀರಿ, ಜನನ್ನು ಮೋಸ ಮಾಡ್ಲಿಕ್ಕೆ ನೋಡ್ತಾರೆ. ಪ್ರಾಮಾಣಿಕತೆ ಇರಬೇಕು, ಅದು ಅತಿಯಾದ ಪ್ರಾಮಾಣಿಕತೆ ಸಲ್ಲದು ಅಂತ ಹೇಳ್ತಾರೆ. ನೀವು ಒಮ್ಮೆ ಕೆಲಸ ಮಾಡಲು ಪ್ರಾರಂಭಿಸಿದ ಮೇಲೆ ಸೋಲು ಗೆಲುವಿನ ಬಗ್ಗೆ ಚಿಂತಿಸಬೇಡಿ. ನೀವೀಗ ಒಂದು ಹಿಡ್ಕೊಂಡಿದ್ದೀರಿ, ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಪ್ರಾರಂಭ ಮಾಡಿದ್ರಿ, ಸೋಲಾ ಗೆಲುವ ಒಂದು ಮ್ಯಾಚ್. ಈಗ ನಾವು ಒಂದು ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡ್ತೀವಿ, ನಾವು ಮೊನ್ನೆ ಕ್ರಿಕೆಟ್ ಮ್ಯಾಚ್ ಅಲ್ಲಿ ನಾವು ಸೋತಿದ್ದೀವಿ ಅಂದ್ಮೇಲೆ, ಆದ್ರೆ ಆದ್ರೆ ನಾವು ಆಡ್ಲೇಬೇಕಲ್ಲ. ನೀವು ಆಡುವುದರ ಬಗ್ಗೆ ನೀವು ಮಾಡಬೇಡಿ, ಸೋಲು ಗೆಲುವಿನ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಕೆಲಸ ಏನು ಆಡುವಂತದ್ದು, ನಿಮ್ಮ ಎಲ್ತ ಮೇಲೆ ನೀವು ಏನು ಹಿಡಿದಿದ್ದೀರಿ, ಏನೋ ಒಂದು ಗುರಿ ಇದೆ ನಿಮ್ಗೆ, ಡಿಎಕ್ಷನ್ ಅಲ್ಲಿ ಏನು ಮಾಡ್ಬೇಕಂತ ಇದ್ದೀರಿ. ಸೋಲ್ ಬರ್ಬೋದು, ಕೆಲವು ದಿನ ಸೋಲ್ ಆಗ್ಬೋದು, ಏನು ಗೆಲ್ಬೇಕಂತೇನಿಲ್ಲ. ಕೆಲವು ನಿಮ್ಗೆ ಬಹಳಷ್ಟು ನೆಗೆಟಿವ್ ಮಾತಾಡುವವರು ತುಂಬಾ ಸಿಗ್ತಾರೆ, ಎಲ್ಲ ಪಾಸಿಟಿವ್ ಮಾತಾಡುವವರು ಯಾರು ಇಲ್ಲ, ಎಲ್ಲ ಎಲ್ಲ ನಂತರ ಝೂಮ್ ಮೀಟಿಂಗ್ ಅಲ್ಲಿ ಅದು ವರ್ಷಗಟ್ಟಲೆ ಕೂತವರು ಯಾರು ಸಿಗುವುದಿಲ್ಲ ನಿಮ್ಗೆ. ಹಾಗಾಗಿ ನೀವು ಏನ್ ಮಾಡಿ ಚಿಂತಿಸಬೇಡಿ, ಆದ್ರೆ ನಿಮ್ಮ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಇರಲಿ. ನೀವು ಇವತ್ತು ಇಷ್ಟು ಮಾಡಿದಿರಿ, ಓಕೆ, ನೀವು ಡಿಯಕ್ಷನ್ ಅಲ್ಲಿ 2 ಗಂಟೆ ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಆಗಿದೆ, ಆದ್ರೆ ನಿಮ್ ನೀವು ಮಾಡಿದ ಕೆಲಸದ ಬಗ್ಗೆ ನಮ್ಗೆ ತೃಪ್ತಿ ಇರ್ಬೇಕು. ನಾನು ಇವತ್ತು ಕೆಲಸ ಮಾಡಿದ್ದೀನಿ, ನಾನು ಏನು ಯೋಜನೆ ಇದೆ, ನನ್ನ ಯೋಚನೆ ಇದೆ, ನನ್ನ ತಂತ್ರಗಾರಿಕೆ ಇದೆ, ನಾನು ಅದನ್ನು ಮಾಡಿದ್ದೀನಿ. ನನಗೆ ಕೆಲವೊಮ್ಮೆ ನಾನು ಅನಿಸ್ತೀನಿ ನಾನು ಒಂದು 10 ಪುಟ ಬರೆಯುವುದು, ಅದು ನನ್ನ ಒಂದು ಯೋಚನೆ, ನಿನ್ನೆ ಬರಲಿಕ್ಕಾಗಿಲ್ಲ, ಅದು ನನ್ಗೆ ತೃಪ್ತಿ ಇಲ್ಲ, ಇವತ್ತು ನಾನು ಬರೆದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಅದು ಬರೀಲಿಕ್ಕೆ ಆಗಿಲ್ಲ, ಅಂದ್ರೆ ಬರೆಯುವುದಷ್ಟು ಸುಲಭ ಅಲ್ಲ, ಅದಕ್ಕೆ ಮೂಡ್ ಬರ್ಬೇಕು, ಅದು ಕೆಲವೊಮ್ಮೆ ಸಿಗ್ಬೇಕು ಅದು. ಆದ್ರೆ ಇವತ್ತು ಬರ್ದಿದ್ದೀನಿ ಅಲ್ಲ, ಇವತ್ತು ಅದು ಬರ್ದಿಲ್ಲ ಅಂದ್ರೆ ಬೇರೆ ಬರ್ದಿದ್ದೀನಿ, ಯಾಕಂದ್ರೆ ಇವತ್ತು ಮೀಟಿಂಗ್ ಕೊಡ್ಬೇಕಂತ ನಾನು ಅದು ಬರ್ದಿದ್ದೀನಿ. ಹಾಗಾಗಿ ಇದು ನನ್ಗೆ ತೃಪ್ತಿ ತಂದಿದೆ, ಎಸ್, ನನ್ನ ಕೆಲಸವನ್ನು ನಾನು ಸರಿಯಾಗಿ ಮಾಡಿದ್ದೀನಿ. ಲೀಡರ್ಶಿಪ್ ಟ್ರೈನಿಂಗ್ ನಂಗೆ ಇವತ್ತು ಕೊಡ್ಬೇಕು, ಆದ್ರೆ ಕೊಡುವಾಗ ಕೇಳುವವರು ಯಾರು ಮೂರ್ಖರಲ್ಲ, ನನಗಿಂತ ಜಾತಿ ಟ್ರೈನಿಂಗ್ ಕೊಟ್ಟವರಿದ್ದಾರೆ, ನನಗಿಂತ ಜಾತಿ ದೇಶ ತಿರುಗಿದವರಿದ್ದಾರೆ, ನನಗಿಂತ ಜಾತಿ ಬುಕ್ ಓದಿದವರಿದ್ದಾರೆ, ನನಗಿಂತ ಜಾತಿ ಮೀಟಿಂಗ್ ಕೇಳಿದವರಿದ್ದಾರೆ. ಹಾಗಾಗಿ ನಾನು ಕೊಡುವಾಗ ಒಂದು ಯೋಚನೆ ಮಾಡಿನೇ ಯೋಜನೆಯಿಂದ ಕೊಡ್ಬೇಕು, ಇಲ್ಲಂತಾದ್ರೆ ನಾನೇನಾಗ್ತೇನೆ, ಅಪಹಾಸ್ಯಕ್ಕೆ ಗುರಿ ಆಗ್ತೀನಿ. ಆಗ ಅದು ನನ್ನಲ್ಲಿ ಇರ್ಬೇಕು, ನನ್ನ ಮಾಡುವಂತ ಕೆಲಸ ನನಗೆ ತೃಪ್ತಿ ಇರ್ಬೇಕು, ಆ ತೃಪ್ತಿಯಾದಂತ ಕೆಲಸವನ್ನು ನೀವು ಮಾಡ್ಬೇಕು. ನೀವು ಡಿಎಕ್ಷನ್ ಮಾಡ್ತಾ ಇದ್ರಿ, MLM ಮಾಡ್ತಾ ಇದ್ರಿ, ನೀವು ದಿನ ದಿನ ಮಾಡುವಂತ ನಿಮ್ಮ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಇರ್ಲಿ ಅಷ್ಟೇ. ಸೋಲ್ ಬರ್ತದೆ, ಗೆಲುವು ಆಗ್ತದ, ಲೀಡರ್ ಸಿಗ್ತಾನ ಸಿಗುವುದಿಲ್ಲ, ಪ್ರೊಡಕ್ಟ್ ಮೂವ್ ಆಗ್ತದ ಅಥವಾ ನೀವು ಕಸ್ಟಮರ್ ಸಿಗ್ತಾರ, ಅದನ್ನು ಬಿಟ್ಬಿಡಿ, ಅದು ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇದು ನೀವು ಮೈನ್ ಆಗಿ ತಿಳ್ಕೊಳ್ಬೇಕಂದ್ರೆ ನೀವು ಡೆಸ್ಪರೇಟ್ ಆಗಿಬಿಡ್ಬಾರ್ದು, ಯಾವತ್ತು ಯಪ್ಪ ಶಾ ಇದು ನನ್ನ ಹತ್ರ ಆಗುದಿಲ್ಲ ಮರ, ಇವತ್ತು ಹಿಂಗಾಯ್ತು, ಅದರ ಮನಸ್ಸಿಗೆ ಬರಬಾರ್ದು. ಇವತ್ತು ನಾನು ಕೆಲಸ ಮಾಡಿದ್ದೀನಿ, ನನ್ನ ಕೆಲಸದ ಮೇಲೆ ನನ್ಗೆ ತೃಪ್ತಿ ಇದೆ,
ಆ ತೃಪ್ತಿಯಿಂದ ನೀವು ಮನೆಗೆ ಬನ್ನಿ. ಓಕೆ, ಅದನ್ನ ಧ್ಯಾನಕ್ಕೆ ಹೇಳೋದು ನಾನಲ್ಲ, ಶಿಕ್ಷಣವು ನಿಮ್ಮ ಅತ್ಯುತ್ತಮ ಗೆಳೆಯ ಹೇಳ್ತಾನೆ. ನೀವು ಶಿಕ್ಷಣವನ್ನು ಪಡೆಯಿರಿ ಅಂತ ಹೇಳಿದ್ರೆ, ಶಿಕ್ಷಣ ಅಂತ ಹೇಳಿದ್ರೆ ಬದೇ ಶಾಲೆಗೆ ಹೋಗುವಂತದ್ದೇ ಶಿಕ್ಷಣ ಅಲ್ಲ, ಇದು ನಮ್ಗೆ ಇಡೀ ಪ್ರಪಂಚ ದಿನ ದಿನ ನಿಮ್ಗೆ ಶಿಕ್ಷಣ ಕೊಡ್ದು ಕಲಿಸ್ತದೆ, ಸಮಾಜ ನಿಮ್ಗೆ ಶಿಕ್ಷಣ ಕಲಿಸ್ತದೆ, ಪರಿಸರ ನಿಮ್ಗೆ ಶಿಕ್ಷಣ ಕೊಡ್ತದೆ, ನಮ್ಮ ಸುತ್ತಮುತ್ತನಿರೋ ನಮ್ಗೆ ಶಿಕ್ಷಣ ಕೊಡ್ತಾರೆ. ಯಾವಾಗ ಆ ಶಿಕ್ಷಣ ಜಾಸ್ತಿ ಅಂದ್ರೆ ಯಾವುದನ್ನು ನೀವು ಪಡೀಲಿಕ್ಕೆ ರೆಡಿ ಇರ್ಬೇಕು, ನೀವು ಕೇಳಲಿಕ್ಕೆ ರೆಡಿ ಇರ್ಬೇಕು, ತಕೊಳ್ಳಿಕ್ಕೆ ರೆಡಿ ಇರ್ಬೇಕು, ನೀವು ಅಹಮದಲ್ಲಿ ಇರಬಾರ್ದು. ಆಗ ಅಂಥವನಿಗೆ ಸಮಾಜ ಜಾತಿ ಗೌರವ ಕೊಡ್ತಾ ಇಲ್ಲ ಒಂದಲ್ಲ ಒಂದು ದಿನ, ಯಾಕಂತ ಹೇಳಿದ್ರೆ ಅವನ ಮಾತಿನ ತೂಕ ಬೇರೆ ಆಗಿರ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಶಿಕ್ಷಣ ನಿಮ್ಗೆ ಏನಾದ್ರೂ ಸಿಗ್ಲಿಕ್ಕೆ ಅವಕಾಶ ಇದ್ರೆ ಆ ಶಿಕ್ಷಣದಿಂದ ನೀವು ವಂಚಿತರಾಗ್ಬೇಡಿ, ಅದು ನಿಮ್ಮ ಸಮಯವನ್ನು ಶಿಕ್ಷಣಕ್ಕೆ ಕೊಡಿ ಅಂತ ಹೇಳ್ತಾನೆ. ಹಾಗಾಗಿ ಉತ್ತಮ ಮನುಷ್ಯನಾಗ್ಬೇಕು, ನೀವು ಒಳ್ಳೆತನ ಮನುಷ್ಯನಾಗ್ಬೇಕಾದ್ರೆ ನಿಮ್ಗೆ ಶಿಕ್ಷಣ ಬೇಕಾಗತ್ತೆ, ನೀವು ಒಳ್ಳೆಯವರಾಗಬೇಕಾದ್ರೆ ನಿಮ್ಮ ಶಿಕ್ಷಣದ ಅಗತ್ಯ ಇದೆ. ಶಿಕ್ಷಣ ನಿಮ್ಗೆ ಚಿಕ್ಕ ಚಿಕ್ಕ ಅವಕಾಶಗಳ ಚಿಕ್ಕ ಚಿಕ್ಕ ಅವಕಾಶ, ನೀವು ಚಿಕ್ಕ ಮಗುವಿನಿಂದ ಕೂಡ ಕಲಿಯುವಂತದ್ದು ಇರ್ತದೆ, ಒಂದು ಏನು ಗೊತ್ತಿಲ್ಲದ್ರಿಂದ ಕಲಿಯುವಂತದ್ದು ಇರ್ತದೆ, ಒಂದು ಕೃಷಿಕನಿಂದ್ರೂ ಕಲಿಯುವಂತದ್ದು ಇರ್ತದೆ. ನಿಮ್ಗೆ ಕೃಷಿಕರ ಬಗ್ಗೆ ಹೇಳಿದಾಗ ನಾನು ಹೇಳ್ತೀನಿ ಅಂದ್ರೆ ನಮ್ಗೆ ಗೊತ್ತಿರೋದಿಲ್ಲ, ನಮ್ಮಲ್ಲಿ ಒಂದು ಉಳುವಾಗ ಈಗ ಕೋಣದಲ್ಲಿ ಉಳುವಲ್ಲ, ಓಂ ಅಂತ ಕೋಣವನ್ನು ತಿರುಗಿಸ್ತಾರೆ. ಒಮ್ಮೆ ಯಾರು ಹೈಯೆಸ್ಟ್ ಭಕ್ತ ಯಾರು ಅಂತ ಹೇಳಿ ನಾರದರ ಹತ್ರ ಕೇಳ್ತಾರಂತೆ, ಯಾರು ವಿಷ್ಣು ಕೇಳ್ತಾನಂತೆ, ಪ್ರಪಂಚದಲ್ಲಿ ಹೈಯೆಸ್ಟು ದೈವ ಭಕ್ತ ಯಾರು, ಅವ ಹೇಳ್ತಾನಂತೆ ನಮ್ಮ ತುಳುನಲ್ಲಿ ಕೃಷಿ ಮಾಡುವ ಕೃಷಿಕ ಅಂತ ಹೇಳ್ತಾನಂತೆ. ಯಾಕಂತ ಹೇಳಿದ್ರೆ ಅವರು ಒಂದು ತಿರುಗಿಸುವಾಗ ಓಂ ಅಂತ, ಅದು ನಮ್ಮ ಕ್ರಮ ಅಂದ್ರೆ ಓಂ 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 ಅಂತ ಎಷ್ಟು ಸಾವಿರ ದಿನ ಹೇಳ್ತಾರೆ ಅವರು, ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಅದು ಗೊತ್ತಿಲ್ಲದೆ ಕೂಡ ಅದು ಅಂಥದ್ದು ಕೂಡ ನಮ್ಗೆ ಶಿಕ್ಷಣ ಅಂತ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಶಿಕ್ಷಣದ ಬಗ್ಗೆ ಮಾತಾಡೋ ಹೇಳ್ತೀನಿ. ಅಂಥದ್ದನ್ನು ಕೂಡ ಗ್ರಹಿಸುವಂತ ಶಕ್ತಿ ನಮ್ಮ ಹತ್ರ ಇರ್ಬೇಕು. ಯಾವಾಗ ನೀವು ಅದನ್ನೆಲ್ಲ ಗ್ರಹಿಸ್ತೀರಿ, ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ, ನಿಮ್ಮ ಒಂದು ಒಳ್ಳೆತನ ಏನಿದೆ, ಅದು ತನ್ನಿಂದ ತಾನೇ ಅಲ್ಲಿ ರೂಪುಗೊಳ್ತದೆ. ಹಾಗಾಗಿ ನಿಮ್ಮ ಒಳ್ಳೆತನ ಹೂವಿನ ಪರಿಮಳಕ್ಕಿಂತ ಅದು ಶ್ರೇಷ್ಠ ಅಂತ ಹೇಳ್ತಾನೆ ಯಾರು, ಚಾಣಕ್ಯ. ಹೂವಿನ ಪರಿಮಳ ಗಾಳಿ ಬರುವ ಒಂದು ದಿಕ್ಕಿನಲ್ಲಿ ಮಾತ್ರ ಹೋಗ್ತದೆ, ಆದ್ರೆ ನಿಮ್ಮ ಒಳ್ಳೆತನ ಎಲ್ಲಾ ಕಡೆಗೂ ಪಸರಿಸ್ತದೆ, ಅದು ನಿಮ್ಗೆ ಗೊತ್ತಾಗದ ಹಾಗೆ ಎಲ್ಲಾ ಕಡೆ ಸಿಗ್ತದೆ, ಎಲ್ಲಾ ದಿಕ್ಕಿನಲ್ಲೂ ನಿಮ್ಮ ಜನ ನಿಮ್ಮನ್ನು ಗುರುತಿಸ್ತಾರೆ ಅಂತ ಹೇಳ್ತಾನೆ. ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡ್ಬೇಕು ಸ್ನೇಹಿತರೆ. ಸಮಚಿತ್ತಕ್ಕಿಂತ ಉತ್ತಮ ಸಂಯಮ ಇಲ್ಲ ಅಂತ ಹೇಳ್ತಾರೆ. ನೀವು ಸಮಚಿತ್ತರಾಗ್ಬೇಡಿ ಅಂದ್ರೆ ಒಮ್ಮೆಲೆ ಏನೋ ನಮ್ಗೆ ತೊಂದರೆಗಳು ಬರ್ತವೆ, ಅಡೆತಡೆಗಳು ಬರ್ತವೆ, ಅದು ಬರ್ಲೇಬೇಕಲ್ಲ. ಜೀವನ ಅಂತ ಹೇಳಿದ್ರೆ ಹಂಗೇನೆ, ಅಡೆತಡೆಗಳು ಬರ್ತವೆ, ತೊಂದರೆಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಫ್ಯಾಮಿಲಿ ಸಮಸ್ಯೆ ಬರ್ಬೋದು, ಅಥವಾ ನಮ್ಮ ನಮ್ಮ ತುಂಬಾ ಆಪ್ತರಿಗೆ ತುಂಬಾ ತೊಂದರೆ ಆಗ್ಬೋದು, ಬೇರೆ ಬೇರೆ ರೀತಿ ನಾವು ನೋಡ್ತಾ ಇರ್ತೀವಿ. ಆದ್ರೆ ನೀವು ಸಮಚಿತ್ತದಿಂದ ಇರ್ಬೇಕಂತ ಹೇಳ್ತಾರೆ. ನೀವು ಸಮಚಿತ್ತದಿಂದ ಇಲ್ಲ, ಇಲ್ಲದಿದ್ರೆ ಏನಾಗುತ್ತಂತ ಹೇಳಿದ್ರೆ ನೀವು ಗೊಂದಲಕ್ಕೆ ಈಡಾದಾಗ ಏನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಸಮಚಿತ್ತದಿಂದ ಇದ್ದಾಗ ಮಾತ್ರ ನಿಮ್ಗೆ ಏನಾಗ್ತದೆ, ಒಂದು ದಾರಿ ಕೊಟ್ಟಾಗ್ತದೆ ಅಂತ ಹೇಳ್ತಾರೆ. ಇದರ ಬಗ್ಗೆ ನಾವು ಬಹಳಷ್ಟು ನಮ್ಮ ಅಪ್ಲಯನ್ ಅಶೋಕ್ ಅವರು, ಈಗ ನಾವು ಕೆಲವೊಮ್ಮೆ ತುಂಬಾ ಸಿಟ್ಟಾದ್ರೂ ಕೂಡ ಅಶೋಕ್ ಅವರನ್ನ ನಾನು ನೋಡ್ತಾ ಇರ್ತೀನಿ, ಅವರು ಸೈಲೆಂಟ್ ಆಗಿರ್ತಾರೆ ಸ್ವಲ್ಪ ಇರಿ, ಅದಕ್ಕೆ ಏನಾದ್ರು ಒಂದು ದಾರಿ ಹುಡುಕುವ. ಹಾಗಾಗಿ ಅದನ್ನು ದಾರಿ ಆಟೋಮೆಟಿಕ್ ಆಗಿ ಸಿಗ್ತದೆ. ನಾವು ಗೊಂದಲದಾಗ ಏನಾಗ್ತದೆ ನೋಡು, ಕೆರೆಗೆ ಒಂದು ನೀವು ನೀರ್ ಹಾಕಿದಾಗ ಏನಾಗ್ತದೆ, ಅಲ್ಲಿ ತೆರೆಗಳು ಬರ್ತವೆ, ನಮ್ಮ ಪ್ರತಿಬಿಂಬ ಅಲ್ಲಿ ಕಾಣುವುದಿಲ್ಲ. ನಿಮ್ಮ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣ್ಬೇಕಾದ್ರೆ ಅಲ್ಲಿ ಏನಾಡ್ಬೇಕು, ಅದು ಸಮತಟ್ಟಾಗಿರ್ಬೇಕು, ಅಲ್ಲಿ ನೀ ತುಂಬಾ ಇದು ಆಡ್ತಾ ಇರಬಾರ್ದು, ನಮ್ಮ ಮನಸ್ಸು ಹಂಗೇನೆ. ಹಾಗಾಗಿ ನಾವು ಸಮಚಿತ್ತದಿಂದ ಇರ್ಬೇಕು ಅಂತ ಹೇಳ್ತಾರೆ. ತುಂಬಾ ಸಂಯಮದಿಂದ ವರ್ತಿಸುವಂತದ ಅಗತ್ಯ ಇರ್ತಾರೆ. ಅವ್ರು ಹೇಳ್ತಾರೆ ತೃಪ್ತಿಗೆ ಸಮಾನವಾದಂತ ಸಂತೋಷ ಇಲ್ಲ ಅಂತ ಹೇಳಿ ಒಂದ್ ಕಡೆ ಬರೀತಾರೆ. ನೀವು ತೃಪ್ತಿ ಪಡ್ಕೊಳ್ಳಿ, ನೀವು ಅದಕ್ಕೆ ತೃಪ್ತಿಗೆ ಬಹಳಷ್ಟು ಅಂದ್ರೆ ನೀವು ಮಾಡುವ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಇರಬೇಕು, ನಿಮ್ಮ ಇವತ್ತಿನ ಸಂಪಾದನೆಯಲ್ಲಿ ತೃಪ್ತಿ ಇರಬೇಕು. ಅಂದ್ರೆ ಇವತ್ತಿನ ಬಗ್ಗೆ ತೃಪ್ತಿ ಅಷ್ಟೇ ಸಾಕಂತಲ್ಲ, ತೃಪ್ತಿ ಪಟ್ಟಾಗ ಏನಾಗುತ್ತೆ, ನಿಮ್ಗೆ ಅತ್ಯುತ್ತಮವಾದ ಸಂತೋಷ ಇರ್ತದೆ. ಅದಕ್ಕೆ ನಾವು ನಮ್ಮಲ್ಲಿ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಅಂದ್ರೆ ತೃಪ್ತಿ ಆಗುದು ಅಷ್ಟು ಮಾತ್ರ ಮಾತ್ರವಂತ, ಎಷ್ಟು ಊಟ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ, ಆದ್ರೆ ಒಮ್ಮೆಗೆ ಅಷ್ಟು ಫುಲ್ಲು ಸಮಾಧಾನ ಕೊಡ್ತದೆ. ಅದಕ್ಕಾಗಿ ನಾವು ಅನ್ನದಾನ ಶ್ರೇಷ್ಠ ಅಂತ ಹೇಳಿ, ಹೊಟ್ಟೆ ತುಂಬಾ ಊಟ ಮಾಡುವ ಜಾಸ್ತಿ ನಿಮ್ಗೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಆಗಿ ಅನ್ನದಾನ ಶ್ರೇಷ್ಠ ಆಗಿದೆ. ಹಾಗಾಗಿ ನಮ್ಗೆ ತೃಪ್ತಿ ಮುಖ್ಯವಾಗಿ ಬೇಕಾಗ್ತದೆ. ದುರಾಸೆಗಿಂತ
ಕೆಟ್ಟ ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ. ನಾವು ದುರಾಸೆ ಮಾಡಬಾರ್ದು, ಕೆಟ್ಟ ಯೋಚನೆಗಳನ್ನು ಮಾಡುವಂಥದ್ದು, ದುರಾಸೆಯನ್ನು ಹೋಗುವಂಥದ್ದು, ಯಾರದೋ ಇನ್ನೊಂದು ಟೀಮ್ ಅನ್ನು ಕದಿಯುವಂಥದ್ದು, ಯಾರೋ ಒಬ್ಬ ಲೀಡರ್ ಇದ್ದಾನೆ ಅವನನ್ನು ನಮ್ಮ ಕಡೆ ತರುವಂಥದ್ದು, ಕ್ರಾಸ್ ಮಾಡುವಂಥದ್ದು, ಅಂದ್ರೆ ನಾವು ದುರಾಸೆ ಮಾಡಬಾರ್ದು. ನಮ್ಗೆ ದುರಾಸೆ ಕೆಟ್ಟ ಆಸೆ ಅಂತ ಹೇಳ್ತಾರೆ. ಯಾರೋ ಲೀಡರ್ ಇರ್ತಾನೆ, ಯಾರೋ ಮಾಡ್ತಾನೆ, ಯಾರೋ ಕಲಿತಾನೆ, ಅವನನ್ನು ನಾವು ಯೂಸ್ ಮಾಡ್ಬೋದು, ಯಾರ ಹತ್ರ ಮಾತಾಡ್ತಾರೆ ನಮ್ಗೆ ಅಂದ್ರೆ ನಮ್ಗೆ ಅವನ ಪರಿಚಯನೇ ಇರುವುದಿಲ್ಲ, ಯಾರನ್ನ ಹೇಳ್ತಾರೆ ನಾವು ಅವನನ್ನು ತಡ್ಕೊಳ್ಳುವಂಥದ್ದು ನಮ್ಮ ಬಿಸ್ನೆಸ್ಗೆ. ಈ ಬಿಸ್ನೆಸ್ ನ ಬಗ್ಗೆ ಅಂತ ದುರಾಸೆಗಳು ಇರ್ಬೋದು, ನಿಮ್ಗೆ ಆಸೆ ಇರ್ಬೇಕು, ಆದ್ರೆ ಅದು ದುರಾಸೆ ಸಲ್ಲದು. ನನಗೇನೆ ಒಬ್ಬನೇ ಇರ್ಬೇಕು ಅಂತ ಇರುವಂತದ್ದು ಅಲ್ಲ, ಎಲ್ಲರನ್ನೂ ಬೆಳೆಸ್ಬೇಕು ಅಂತದ್ದು, ಎಲ್ಲರೂ ಬೆಳಿಬೇಕು, ನಮ್ಮವರೆಲ್ಲ ಬೆಳಿಬೇಕು ಅಂದ್ರೆ ನಮ್ಮ ಉದಾರವಾದಂತ ಮನಸ್ಸು ಇರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಮಾತ್ರ ಬೆಳೆಯುದಲ್ಲ, ನಾನು ಮಾತ್ರ ಕ್ವಾಲಿಫೈ ಆಗುದಲ್ಲ, ನಾನು ಮಾತ್ರ ಅದು ಸಾಧನೆ ಮಾಡುವುದಲ್ಲ, ನನ್ನವರನ್ನು ಕೂಡ ಸಾಧನೆ ಮಾಡಿಸ್ಲಿಕ್ಕೆ ನಾನು ಪ್ರಾರಂಭ ಮಾಡ್ಬೇಕು ಅಂತ ಒಂದು ಮನೋಸ್ಥಿತಿ ಬಂದಾಗ ಮಾತ್ರ ನಾವು ಇದರಲ್ಲಿ ಯಶಸ್ಸು. ಯಾವುದೇ ಕಾರ್ಯಕ್ರಮ ಇರ್ಬೋದು, ಯಾವುದೇ ಉದ್ಯಮ ಇರ್ಬೋದು, ಅಥವಾ ವಿಶೇಷವಾಗಿ MLM ಅಲ್ಲಿ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ನನಗೆ ಅದು ಬಹಳಷ್ಟು ಖುಷಿಯನ್ನು ತಂದಂತ ವಿಚಾರ ಹೇಳ್ತದೆ. ಅದು ಸದ್ಗುಣಕ್ಕಿಂತ ಉತ್ತಮ ಕರುಣೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದು ಸದ್ಗುಣ ಇದ್ರೆ ಅದಕ್ಕಿಂತ ಉತ್ತಮ ಕರುಣೆ ಬೇರೆ ಯಾವ್ದಿಲ್ಲ. ಸದ್ಗುಣಗಳನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ DXN ಅಲ್ಲಿ ನಮ್ಗೆ ಸದ್ಗುಣವನ್ನು ರೂಪಿಸಿಕೊಳ್ಳಿಕ್ಕೆ ಬಹಳಷ್ಟು ಅವಕಾಶ ಇದೆ ಸ್ನೇಹಿತರೆ. ಹಾಗಾಗಿ ನಾವು ಎಲ್ಲರೂ ಸದ್ಗುಣಿಗಳೇ ಅಂತ ನಾನು ಭಾವಿಸ್ತೀನಿ. ಅಂತ ಒಂದು ಒಳ್ಳೆಯ ಗುಣ ನಮ್ಮ ಹತ್ರ ಇದೆ, ಬಿಕಾಸ್ ಆಫ್ ನಮ್ಮ ಜೂಮ್ ಮೀಟಿಂಗ್ ಇರ್ಬೋದು, ಅಥವಾ ನಮ್ಮ ದಿನ ತಗೊಳ್ಳುವಂತ ಪಾಸಿಟಿವ್ ತಂತ್ರಗಾರಿಕೆ ಇರ್ಬೋದು, ನಾವು ಓದುವಂತ ಬುಕ್ ಇರ್ಬೋದು, ಅಥವಾ ನಾವು ಮೀಟ್ ಮಾಡುವಂತ ಜನ ಇರ್ಬೋದು, ನಮ್ಮ ಲೀಡರ್ಗಳಿಗಿರ್ಬೋದು, ನಮ್ಮ ಅಪ್ಲೈನ್ಗಳಿಗಿರ್ಬೋದು, ಅಥವಾ ನಮ್ಮ ಟಾಪ್ CEO ಲಿಂಸೋಜಿನಿ ಇರ್ಬೋದು. ಅಂದ್ರೆ ಪ್ರತಿಯೊಬ್ಬರು ಒಂದು ಗುಣ ಸದ್ಗುಣ ಸಂಪನ್ನರೇ ನಮ್ಗೆ ಸಿಕ್ಕಿದ್ದಾರೆ. ಆ ಸದ್ಗುಣ ಸಂಪನ್ನರಿದ್ದಾಗ ಏನಾಗ್ತದೆ, ನಾವು ಆಟೋಮೆಟಿಕ್ ಆಗಿ ನಾವು ಕೂಡ ಸದ್ಗುಣಗಳಾಗ್ತೀವಿ. ಹಾಗಾಗಿ ಅಂತ ಭಾಗ್ಯ ನಮ್ಗೆ DXN ಅಲ್ಲಿ ಸಿಕ್ಕಿದೆ. ಹಾಗಾಗಿ ಅದೆಲ್ಲವನ್ನು ಇದೆ, ಈಗ ನಾವು ಮಾಡ್ಬೇಕಾಗದೇನೆ ಯೋಚಿಸಿದಂತೆ ಕೆಲಸ ಮಾಡ್ಬೇಕಷ್ಟೇ. ನಮ್ಮ ಕೊಡಲಿ ಶಾರ್ಪ್ ಇದೆ, ಆ ಕೊಡಲಿ ಶಾರ್ಪ್ನೆಸ್ ಅನ್ನು ಯೂಸ್ ಮಾಡುವಂತದನ್ನ ಕಲಿತ್ರೆ ನಾವು ಎಲ್ಲಿಗೋ ಮುಟ್ಟೋಗ್ತೀವಿ ಸ್ನೇಹಿತರೆ, ನಾವು ಎಲ್ಲೋ ತಲುಪ್ತೀವಿ. ನಾವು ಅದನ್ನು ನಾವು ಈಗ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಭಯ ಮುಕ್ತರಾಗಿರ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಭಯ ಇರ್ತದಂತೆ, ಏನು ಏನಾದ್ರು ಆದ್ರೆ, ಏನಾದ್ರು ಹೋದ್ರೆ, ಈಗ ನಾನು ಇದನ್ನು ಹೇಳ್ತೀನಿ ಅವ ತಕೊಳ್ಳದಿದ್ರೆ ಏನ್ ಮಾಡೋದು, ಅವನಿಗೆ ನಾನು ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಅವ ಅದನ್ನು ಕೇಳದಿದ್ರೆ, ನಮ್ಗೆ ನಾವು ಕೇಳದಿದ್ರೆ ಭಯದಿಂದ ಮುಕ್ತರಾಗಿ, ಭಯ ಬದುಕಿನಲ್ಲಿ ಎಲ್ಲವನ್ನೂ ನಾಶಪಡಿಸ್ತದ ಅಂತ ಹೇಳ್ತಾರೆ. ಭಯ ಪಟ್ಟವರು ಪ್ರಪಂಚದಲ್ಲಿ ಏನನ್ನು ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನಾನು ಅವರು ಏನನ್ನು ರಿಸ್ಕ್ ತಗೊಳ್ಳುವುದಿಲ್ಲ, ಭಯ ಪಡುವವರು ರಿಸ್ಕ್ ತಗೊಳ್ಳುವುದಿಲ್ಲ, ರಿಸ್ಕ್ ತಗೊಳ್ಳೋದವರು ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ನಾವು ನೋಡ್ತೀವಿ ತುಂಬಾ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ನಮ್ಮಲ್ಲಿ ತುಂಬಾ ಜನ ಇರ್ತಾರೆ, ಅದು ಎಲ್ಲಿದ್ದಾರೆ ನೀವು ಹುಡುಕಿ. ಯಾಕಂದ್ರೆ ಅವರು ರಿಸ್ಕ್ ತಗೊಳ್ಳೋದಿಲ್ಲ, ಅವ್ರು ಯಾವ್ದೋ ಒಂದು ಕಂಪನಿಯಲ್ಲಿ CEO ಆಗಿ ಯಾವ್ದೋ ಕಂಪನಿಯಲ್ಲಿ ಒಂದು ಒಳ್ಳೆ ಸಂಬಳ ತಗೊಂಡಾಗಿರ್ತಾರೆ. ಅಂದ್ರೆ ದೇ ಆರ್ ನಾಟ್ ರೆಡಿ ಟು ಟೇಕ್ ದ ರಿಸ್ಕ್. ರಿಸ್ಕ್ ತಗೊಂಡವರು ಮಾತ್ರ ದೊಡ್ಡ ದೊಡ್ಡ ಬಿಸ್ನೆಸ್ ಆಗಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಅವ್ರದ್ದು ಎಜುಕೇಶನ್ ಜಾಸ್ತಿ ಇಲ್ಲ ಅವ್ರಿಗೆ, ಆದ್ರೆ ರಿಸ್ಕ್ ತಗೊಂಡಿದ್ದಾರೆ. ನಾನು ತುಂಬಾ ಉದಾಹರಣೆಯನ್ನು ಕೊಡಬಲ್ಲೆ, ನಾವು ಸಾಕಷ್ಟು ಅಂತ ಮೀಟಿಂಗ್ ಅಲ್ಲಿ ನಮ್ಗೆ ಉದಾಹರಣೆಯನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರು ಯಾರೇ ಇರ್ಬೋದು, ರಿಸ್ಕ್ ತಗೊಂಡವರು ಮಾತ್ರ ಏನಾದ್ರೂ ಸಾಧನೆ ಮಾಡ್ತಾರೆ. ಭಯದಿಂದ ಬದುಕಿನಲ್ಲಿ ಎಲ್ಲವನ್ನು ಕಳೆದುಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಏನನ್ನು ಸಾಧನೆ ಮಾಡ್ಲಿಕ್ಕೆಲ್ಲ ಇದ್ದದ್ದನ್ನು ನಾವು ಕಳ್ಕೊಳ್ತೀವಿ. ನಮ್ಗೆ ಭಯದಿಂದ ಹೊರಗೆ ಬರುವಂತದ್ದನ್ನ ನಾವು ಕಲಿಬೇಕು. ನಮ್ಮ ಜೂಮ್ ಮೀಟಿಂಗ್ ಅಲ್ಲಿ ನಮ್ಗೆ ಅದನ್ನು ಕಲಿಸಿಕೊಟ್ಟಿದೆ. 1314 ನಾವು ಜೂಮ್ ಮೀಟಿಂಗ್ ಅನ್ನು ಮಾಡಿದ್ರೆ ನಮ್ಗೆ ಭಯದಿಂದ ಹೊರಗೆ ಹೆಂಗೆ ಬರುವುದು, ಸಾಧನೆ ಹೆಂಗೆ ಮಾಡುದು, ಏನ್ ಮಾಡ್ಬೇಕು, ಎಲ್ಲವನ್ನೂ ನಮ್ಗೆ ಕಲಿಸಿಕೊಟ್ಟಿದೆ ಸ್ನೇಹಿತರೆ. ಹೀಗಾಗಿ ನಾವು ಭಯದಿಂದ ಮುಕ್ತರಾಗಿ, ಬೇರೆಯವರನ್ನು ದೂರುವ ಮೊದಲು ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ. ನಾವು ಬೇರೆಯವರ ಬಗ್ಗೆ ದೂರಬಾರ್ದು, ನಾನು ಸರಿ ಇದ್ದೀನಾ, ಈಗ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಾ, ನಾನು ನನ್ನ ದಾರಿಯಲ್ಲಿ ಕರೆಕ್ಟ್ ಹೋಗ್ತಾ ಇದ್ದೀನಾ, ಇಲ್ಲ ನನ್ನ ಅಪ್ಲೈ ನನಗೆ ಸಪೋರ್ಟ್ ಮಾಡಿಲ್ಲ, ಅಪ್ಲೈ ನನಗೆ ಅದು ಮಾಡಿಲ್ಲ, ಅಪ್ಲೈ ನನಗೆ ಇದು ಮಾಡಿಲ್ಲ, ನಾನು ನನ್ನ ಕರೆದಾಗ ಅವರು ಬಂದಿಲ್ಲ, ನಾನು ನನ್ನ ಫ್ರಂಟ್ ಲೈನ್ಗೆ ತುಂಬಾ ಹೇಳ್ತಾ ಇರ್ತೀನಿ ಅವರು ಬರುವುದಿಲ್ಲ, ಅವರು ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ದಾರಿಯಲ್ಲಿ ನಾನು ಸರಿಯಾಗಿ ಇದ್ದೀನ, ನಾನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀನ, ನಾನು ಯೋಚಿಸಿದಂತೆ ಹೋಗ್ತಾ ಇದ್ದೀನ, ನಾನು ನನ್ನ ತಂತ್ರಗಾರಿಕೆ ಅಂತ ಕೆಲಸ ಮಾಡ್ತಾ ಇದ್ದೀನ, ನನ್ನ ಯೋಜನೆ ಮತ್ತೆ ಯೋಚನೆ ಮತ್ತೆ ತಂತ್ರಗಾರಿಕೆ ಸರಿಯಾಗಿದೆ. ಫಸ್ಟ್ ನಾನು ಸರಿಯಾದ ಮೇಲೆ, ಆಗ ನಾವು ಒಮ್ಮೆ ಸರಿಯಾದ ಮೇಲೆ ನಾವು ಬೇರೆಯವರನ್ನು ದೂರಲಿಕ್ಕೆ ಹೋಗುದೇ ಇಲ್ಲ. ಯಾಕಂದ್ರೆ ನಾನು ಸರಿ ಇಲ್ಲದಿದ್ದಾಗ ಮಾತ್ರ ಬೇರೆಯವರನ್ನು ನಾವು ಎಲ್ಲ ಬೇರೆಯವರ ಮೇಲೆ ಹಾಕ್ತೇವೆ. ನಾನೇ ಸರಿ ಇದ್ರೆ ಬೇರೆಯವರ ಮೇಲೆ ಹಾಕ್ಲಿಕ್ಕೆ ನಾವು ಹೋಗುದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಬೇರೆಯವರನ್ನು ದೂರುವ ಮೊದಲು ನಮ್ಮನ್ನು ನೀವು ಸರಿಪಡಿಸಿಕೊಳ್ಳುವಂತದ್ದನ್ನು ಮಾಡ್ಬೇಕು ಸ್ನೇಹಿತರೆ. ಹಾಗಾಗಿ ಕೆಲವೊಂದು ರಹಸ್ಯವನ್ನು ಬಿಟ್ಟುಕೊಡಬೇಡಿ ಅಂತ ಹೇಳ್ತಾನೆ. ಅದು MLM ಗೆ ಅಷ್ಟು ನನಗೆ
ಕಾಣ್ತಾ ಇಲ್ಲ ಟ್ಯಾಲಿ ಆಗ್ತದೆ ಅಂತ. ಆದ್ರೆ ಕೆಲವೊಂದು ರಾಷ್ಟ್ರ ಅದು ಜೀವನದ ರಾಷ್ಟ್ರ ಅಂತ ಹೇಳ್ತಾನೆ, ಅದು ಮನೆಯ ರಾಷ್ಟ್ರ ಇರ್ಬೋದು. ಅದರ ಬಗ್ಗೆ ಅವ ಒತ್ತಿ ಹೇಳಿದಾನೆ, ನೀವು ಜೀವನದಲ್ಲಿ ಕೆಲವೊಂದು ರಾಷ್ಟ್ರವನ್ನು ಬಿಟ್ಕೊಡ್ಬೇಡಿ. ನೀವು ಏನ್ ಮಾಡ್ತೀರಿ, ಮತ್ತೆ ಅಪಹಾಸ್ಯಕ್ಕೆ ಗುರಿ ಆಗ್ತೀರಿ. ಅದನ್ನು ಇಟ್ಕೊಂಡು ಕೆಲವರು ನಿಮ್ಗೆ ತಮಾಷೆ ಮಾಡ್ಬೋದು. ನಮ್ಮ ಆಪ್ತರ ಹತ್ರನೂ ಕೂಡ, ಸ್ನೇಹಿತರ ಹತ್ರನೂ ಕೂಡ, ಪ್ರಾಣ ಸ್ನೇಹಿತನ ಹತ್ರ ಕೂಡ ಕೆಲವೊಂದು ರಾಷ್ಟ್ರವನ್ನು ಬಿಟ್ಕೊಡ್ಬೇಡಿ ಅಂತ ಹೇಳ್ತಾನೆ ಚಾಣಕ್ಯ. ಹಾಗಾಗಿ ಅದು ನಮ್ಮ ಜೀವನದ ರಾಷ್ಟ್ರ ಇರ್ಬೋದು, ಅದನ್ನು ನಾವು ಪಾಲಿಸುವಂತದ್ದು ಬಹಳ. ಮತ್ತೆ ಇನ್ನೊಂದು ಕಡೆ ಹೇಳ್ತಾನೆ ನೋಡಿ, ಇದು ಬಹಳಷ್ಟು ನನಗೆ ಇಚ್ಛೆ. ನಾನು ಸ್ವಾರ್ಥ ಇಲ್ಲದೆ ಸ್ನೇಹ ಇಲ್ಲ. ಪ್ರತಿ ಸ್ನೇಹ ಸಂಬಂಧದಲ್ಲಿ ಸ್ವಲ್ಪವಾದರೂ ಸ್ವಾರ್ಥ ಇದ್ದೇ ಇರ್ತದೆ, ಇರಲೇಬೇಕು ಅಂತ ಹೇಳ್ತಾನೆ. ಅಂದ್ರೆ ನೀವು ಒಂದು ಸ್ನೇಹವನ್ನು ಮಾಡೋದಾದ್ರೆ ಅದ್ರಲ್ಲಿ ಏನೋ ಚಿಕ್ಕ ಸ್ವಾರ್ಥ ಇದೆ ಅಂತ ಹೇಳ್ತಾರೆ. ಸ್ವಾರ್ಥ ರಹಿತವಾದ ಸ್ನೇಹ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಸ್ನೇಹ ಸ್ವಾರ್ಥ ರಹಿತವಾಗಿ ಇರ್ತದೆ ಅಂತ ಹೇಳಿದ್ರೆ ಅದನ್ನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಚೂರಾದ್ರೂ ಸ್ವಾರ್ಥ ಇರಲೇಬೇಕಂತಾರೆ, ಅಂದ್ರೆ ತುಂಬಾ ಅಲ್ಲ, ಅತಿಯಾದ ಸ್ವಾರ್ಥ ಅಲ್ಲ, ಅಟ್ ಲೀಸ್ಟ್ ಚೂರು ಸ್ವಾರ್ಥ ಇರಬೇಕು. ಅದಕ್ಕೆ ಅದು ಮನಸ್ಸಿಗೆ ಏನು ಕೈ ಎನಿಸಿದರೂ ಕೂಡ ಅದು ಸತ್ಯ ಅಂತ ಹೇಳ್ತಾನೆ. ಎಲ್ಲ ಸ್ನೇಹಿತರ ಏನೇ ಇರ್ಬೋದು, ಏನು ಸ್ವಾರ್ಥದೊಂದಿಗೆ ನಾವು ಮಾಡ್ತಾ ಇರ್ತೀವಿ. ನಮ್ದು ಒಂದು ಸ್ವಾರ್ಥ ನೋಡ್ತೀವಿ, ಪ್ರಪಂಚದ ನಿಯಮ ಅಂತ ಹೇಳ್ತಾನೆ. ನಮ್ಮ ನಿಯಮ ಅಲ್ಲ, ನಾವು ನೀವು ಮಾಡಿದ ಪ್ರಪಂಚನೇ ಹೀಗೆ ಅಂತ ಹೇಳ್ತಾನೆ. ಹಾಗಾಗಿ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ, ದುರಾಸೆ ಪರಮ ಶತ್ರು, ಯಶಸ್ಸು ಗಳಿಸಲಾರಿರಿ ಅಂತ ಹೇಳ್ತಾನೆ. ದುರಾಸೆ, ನಾನು ದುರಾಸೆ ಬಗ್ಗೆ ಆಗಲೂ ಒಮ್ಮೆ ಮಾತಾಡಿದ್ದೀನಿ. ದುರಾಸೆ ನಮ್ಗೆ ಪರಮ ಶತ್ರು. ಯಾರಿಗೆ ದುರಾಸೆ ಇದೆ ಅವರು ಯಶಸ್ಸನ್ನು ಗಳಿಸುವುದಿಲ್ಲ. ಅವರು ಸಂಪಾದನೆ ಮಾಡುವುದಿಲ್ಲ ಅಂತಲ್ಲ, ಸಂಪಾದನೆಯನ್ನು ಮಾಡ್ತಾರೆ, ಆದ್ರೆ ಅದು ಸರಿಯಾದ ಪ್ರಾಮಾಣಿಕವಾದಂತ ದಾರಿಯಲ್ಲಿ ಅದು ಸಂಪಾದನೆ ಆಗುವುದಿಲ್ಲ. ದುರಾಸೆ ಇದ್ದವರು ಅವರು ಬೇರೆ ಬೇರೆ ಅಡ್ಡ ಮಾರ್ಗ ಹಿಡಿತಾರೆ. ಅಡ್ಡ ಮಾರ್ಗದಿಂದ ಹಿಡಿದಂತವರಿಗೆ ಏನೇನೆಲ್ಲ ಆಗುತ್ತೆ ನಾವು ಗೊತ್ತಿದೆ. ಕೋಟಿಗಟ್ಟಲೆ ಹಣ ಇದ್ದವರೆಲ್ಲ ಏನಾಗಿದ್ದಾರೆ, ಎಷ್ಟು ಕೋಟಿ ಅಳಿತಾ ಇದ್ದಾರೆ. ಯಾಕಂದ್ರೆ ನಾವು ದುರಾಸೆಯಿಂದ ಮಾಡಿದಂತ ಹಣ, ಪ್ರಾಮಾಣಿಕವಾಗಿ ದುರಾಸೆ ಇದ್ದಾಗ ನಾವು ಅಪ್ರಾಮಾಣಿಕರಾಗ್ತೀವಿ. ನಮ್ಗೆ ಹಣ 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 ಅಂತ ಹೇಳ್ತೀವಿ, ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತೀವಿ. ಆಗ ಏನಾಗ್ತದೆ, ಅದರಿಂದ ನಮ್ಗೆ ಅಡ್ಡ ಮಾರ್ಗದ ಹಣದ ಸಂಪಾದನೆಯನ್ನು ನೀವು ನಿರೀಕ್ಷಿತ ಯಶಸ್ಸನ್ನು ಗಳಿಸಿದ್ರು ಕೂಡ ಅದು ಏನಾಗ್ತದೆ, ನಮ್ಗೆ ಅಗೌರವವನ್ನು ತರ್ತದೆ, ನಮ್ಮ ಸಮಾಜದಲ್ಲಿ ನಮ್ಮ ಗೌರವಕ್ಕೆ ಕುಂದು ತರ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಇಷ್ಟೆಲ್ಲ ಹೇಳಿದಂತ ಚಾಣಕ್ಯ ಕಡೆಗೆ ಒಂದು ಕಡೆ ಹೇಳ್ತಾನೆ, ಒಂದು ಮನೆಯ ವ್ಯವಸ್ಥೆಯ ಬಗ್ಗೆ ಹೇಳ್ತಾನೆ, ನೀವು ಹೇಗಿರ್ಬೇಕು ಅಂತ ಹೇಳ್ತಾನೆ. ಇದನ್ನು ಕೂಡ ನಾವು ಪಾಲಿಸಲೇಬೇಕಾಗುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ಕಷ್ಟ ಆಗುತ್ತೆ, ನಮ್ಮಂತವರಿಗೆಲ್ಲ ಕಷ್ಟ ಆಗುತ್ತೆ, ಸಿಟ್ಟು ಜಾತಿ ಇದ್ದವರಿಗೆ ಕಷ್ಟ ಆಗುತ್ತೆ. ಆದ್ರೂ ಕೂಡ ನಾವು ಅದನ್ನು ಪಾಲಿಸಲೇಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾನೆ, ನೀವು ಸುಮ್ ಸುಮ್ನೆ ಜಗಳ ಮಾಡ್ತಾ ಇರಬೇಡಿ, ಮನೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಸುಖ ಸುಮ್ನೆ ಜಗಳ ಮಾಡಬೇಡಿ ಅಂತ ಹೇಳ್ತಾನೆ. ಎಲ್ಲಿ ಜಗಳ ಜಾಸ್ತಿ ಆಗುತ್ತೆ ಅಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ತಾನೆ. ವಿಶೇಷವಾಗಿ ಮನೆಯಲ್ಲೇ ಇರ್ಬೋದು, ಆದಷ್ಟು ಶುದ್ಧತೆಯಿಂದ ಇರಿ, ಕೊಳಕು ಡ್ರೆಸ್ ಅನ್ನ ಹಾಕ್ಬೇಡಿ. ನೀವು ಹಳೆ ಡ್ರೆಸ್ ಹಾಕಿದ್ರು ಪರವಾಗಿಲ್ಲ, ಅದು ಕ್ಲೀನ್ ಆಗಿರ್ಲಿ ಅಂತ ಹೇಳ್ತಾನೆ. ನಿಮ್ಮ ಚಿಕ್ಕ ಮನೆ ಆಗಿರ್ಬೋದು, ದೊಡ್ಡ ಮನೆ ಇರ್ಲಿ, ಅದನ್ನು ಸ್ವಲ್ಪ ಕ್ಲೀನ್ ಆಗಿ ಹೇಳಿ ಬಂದು ಕೊಳಕು ಬಟ್ಟೆ ಧರಿಸ್ಬೇಡಿ, ಶುದ್ಧ ಇಲ್ಲದ ಕಡೆ ಇರ್ಬೇಡಿ ಅಂತ ಹೇಳ್ತಾನೆ. ಅನ್ನಕ್ಕೆ ಬೆಲೆ ಕೊಡದಿರುವ ಕೊಡದೇ ಇರ್ಬೇಡಿ, ನಿಮ್ಗೆ ಬೇಕಾದ ಅನ್ನಕ್ಕೆ ಬೆಲೆ ಕೊಡಿ ಅಂತ ಹೇಳ್ತಾನೆ. ಪ್ರತಿ ಒಂದು ಅಂದ್ರೆ ಅನ್ನಕ್ಕೆ ನಿಮ್ಗೆ ಯಾವುದೇ ಒಂದು ಉದ್ಯಮ ಒಂದು ಅನ್ನ ತುತ್ತು ಅನ್ನ ಕೊಡ್ತಾ ಇದೆ ಅಂತ ಆದ್ರೆ ಅದಕ್ಕೆ ನೀವು ಗೌರವ ಕೊಡ್ಬೇಕು ಅಂತ ಹೇಳ್ತಾರೆ ಡಾಕ್ಟರ್ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ. ಹಾಗಾಗಿ ಅನ್ನ ಬಹಳಷ್ಟು ಹೇಳ್ತಾರೆ. ಅನ್ನ ತಕ್ಕ ತಕ್ಕ ಅದರ ಬಗ್ಗೆನೂ ಒಂದು ಕತೆ ಇದ್ರೆ, ಬಹಳಷ್ಟು ಟೈಮ್ ಇಲ್ಲ ಈಗ, ಇದರಲ್ಲಿ ಮಾಡ್ಬೋದು. ಅನ್ನ ಹೇಳ್ತಾರೆ ನಮ್ಗೆ ತಂದೆಯವರು ಯಾವಾಗಲೂ ಹೇಳುವಂತದ್ದು ಉಂಟು. ನಾವು ಈಗಲೂ ನಾವು ಊಟ ಮಾಡುವಾಗ ಒಂದು ಅಗಳು ಕೆಳಗೆ ಬಿದ್ದರೆ ನಾನು ಎತ್ತಿ ಹೊರಗೆ ಹಾಕ್ತೀನಿ. ಯಾಕಂದ್ರೆ ನಮ್ಮ ತಂದೆಯವರು ಹೇಳ್ತಾರೆ. ಅಂದ್ರೆ ಅವರೊಂದು ಯಾವಾಗಲೂ ಗಾದೆ ಹೇಳುವವರು, ಅಂದ್ರೆ ಅರಿಚಿಚ್ಚಿಂದ ಮರ್ದಜ್ಜಿ ಮರಿಚಿಚ್ಚಿಂದ ಮರ್ದು, ಅಂದ್ರೆ ನಾಗ ಕತ್ತಿದ್ರೆ ಕೂಡ ನಿಮ್ಗೆ ಮದ್ದಿದೆ. ಒಮ್ಮೆ ಅದ್ರ ಅಕ್ಕಿ ಏನಾದ್ರೂ ಕತ್ತಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಮೆಡಿಸಿನ್ ಇಲ್ಲ, ಅದಕ್ಕನ್ನು ಗೌರವಿಸ್ಬೇಕು. ನಮ್ಮ ಹಿರಿಯರಿಂದ ಕಲಿತಂತ ಪಾಠ ಅದನ್ನ ಅವ್ರು ಹೇಳ್ತಾರೆ. ತುಂಬಾ ಬೆಲೆ ಕೊಡಿ. ಮನೆಯಲ್ಲಿ ಅಸ್ತವ್ಯಸ್ತವಾಗಿರುವಂತದ್ದು, ನಿಮ್ದು ಆಫೀಸ್ ಇರ್ಬೋದು, ಮನೆ ಇರ್ಬೋದು, ನೀವು ಕೆಲಸ ಮಾಡುವ ಜಾ ಅಸ್ತವ ಕಡೆ ಸ್ವಲ್ಪ ಎಂಜಲ್ ಅನ್ನು ಎಲ್ಲಾ ಕಡೆ ಹಾಕ, ನಾವು ಎಂಜಲ್ ಅನ್ನು ಬಿಸಾಡುವಂತದ್ದು ಎಲ್ಲಾ ಕಡೆ ಎಂಜಲ್ ಹಾಕುವಂತದ್ದು ಕೂಡ ತಪ್ಪು ಅಂತ ಹೇಳ್ತಾನೆ. ಅಗತ್ಯಕ್ಕಿಂತ ಹೆಚ್ಚು ತಿನ್ನಬೇಡಿ ಅಂತ ಹೇಳ್ತಾರೆ. ನಮ್ಗೆ ಏನಾದ್ರೂ ಒಂದು ಫಂಕ್ಷನ್ ಹೋಗ್ತದೆ, ಅಲ್ಲಿ ಬೇಕಾದಷ್ಟು ಒಳ್ಳೇದಿದೆ. ನೀವು ಅಗತ್ಯಕ್ಕಾಗಿ ಹೆಚ್ಚು ತಿನ್ನುವರಲ್ಲೂ ಕೂಡ ಲಕ್ಷ್ಮಿ ಅವರನ್ನು ಬಯಸುವುದಿಲ್ಲ ಅಂತ ಹೇಳಿ, ಲಕ್ಷ್ಮಿ ಅವಳಿಗೆ ಇಷ್ಟ ಅಂದ್ರೆ ಅವ್ಳು ವೇಸ್ಟ್ ಮಾಡ್ತಾನೆ ಅಂತ ಹೇಳ್ತೀವಿ. ನಾವು ಕೆಲವೊಮ್ಮೆ ನಾವು ಹೇಳ್ತೀವಿ, ಒಂದೊಂದು ಫಂಕ್ಷನ್ ಗೆ ಹೋದಾಗ ಅವರ ಒಂದು ದೊಡ್ಡಸ್ತಿಗೆ ತೋರಿಸ್ಲಿಕ್ಕೆ ಒಂದು 20-25 ಐಟಂ ಮಾಡ್ತಾರೆ. ಮಾಡಬಾರ್ದು ಅಂತ ಹೇಳುವುದಿಲ್ಲ, ಆದ್ರೆ ಮಾಡುದಿದ್ರೆ ಫಸ್ಟ್ ಅವ್ರು ಹೇಳ್ಬೇಕು ಇಷ್ಟಿದೆ ಅಂತ. ಅದು ನಾವು ಚುಚೂರು 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 ತಿಂತೀವಿ, ಇಲ್ಲಾದ್ರೆ ಕೆಲವರು ನೋಡಿ ಮತ್ತೆ ಎಲೆಯಲ್ಲಿ ಎಲ್ಲ ಬಿಟ್ಟಿರ್ತೀವಿ. ನಾನು ಯಾವಾಗ್ಲೂ ಹೇಳೋದು, ನೀವು ಫಂಕ್ಷನ್ ಮಾಡಿದ್ರೆ ಒಂದು ಮೆನು ಹಾಕಿ ಬಿಡಿ, ಅಲ್ಲಿ ಏನೇನು ಇದೆ ಅಂತ. ಆಗ ಏನ್ ಬೇಕೋ ಅದನ್ನು ತಕೊಳ್ತಾರ ಅವ್ರು ಅಲ್ವಾ. ಹಾಗಾಗಿ ಅದರ ಬಗ್ಗೆ, ಹಾಗಾಗಿ
ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದು ಕೂಡ ತಪ್ಪು ಅಂತ ಹೇಳ್ತಾನೆ. ಅಂತವರು ಕೂಡ ನಿರೀಕ್ಷಿತ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಲಕ್ಷ್ಮಿ ಅಲ್ಲಿ ಇಲ್ಲದ್ರೆ ಸಾಧನೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಸೋಮಾರಿತನ ಇರುವವರಲ್ಲಿ ಲಕ್ಷ್ಮಿ ನಿಲ್ಲುವುದೇ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನೀವು ಸೋಮಾರಿಗಳಾಗ್ಬೇಡಿ, ಲೇಜಿನೆಸ್ ಆಗ್ಬೇಡಿ. ನೀವು ಎಲ್ಲಿ ಸೋಮಾರಿತನ ಇರ್ತದೆ ಅಲ್ಲಿ ಕೂಡ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿರೀಕ್ಷಿತ ಯಶಸ್ಸನ್ನು ಗಳಿಸ್ಲಿಕ್ಕೆ ಆಗುವುದಿಲ್ಲ. ಸೋಮಾರಿಗಳು ಏನನ್ನು ಸಾಧನೆ ಮಾಡ್ಲಿಕ್ಕೂ ಸಾಧನೆ ಇಲ್ಲ, ಯಾಕಂತ ಹೇಳಿದ್ರೆ ಅವರಿಗೆ ಎಷ್ಟು ಅದೃಷ್ಟ ಇದ್ರೂ ಕೂಡ ಅವರು ಸಾಧಿಸುವುದಿಲ್ಲ ಅಂತ ಹೇಳ್ತಾನೆ ಚಾಣಕ್ಯ ಸ್ನೇಹರೆ. ಹಾಗಾಗಿ ನೀವು ಶ್ರೀಮಂತರಾಗ್ಬೇಕಾದ್ರೆ ಇನ್ನೆರಡು ಟಿಪ್ಸ್ ಕೊಟ್ಟಿದ್ದಾನೆ. ನೀವು ಶ್ರೀಮಂತರಾಗ್ಬೇಕಂತಾದ್ರೆ ನೀವು ಹೆಂಗ್ ಮಾಡ್ಬೇಕು? ಶ್ರೀಮಂತರಾಗ್ಬೇಕಾದ್ರೆ ನೀವು ವಿದ್ಯಾವಂತರೊಂದಿಗಿರಿ, ಬುದ್ಧಿಜೀವಿಗಳೊಂದಿಗೆ ಇರಿ, ವೈದ್ಯರೊಂದಿಗೆ ಇರಿ, ಅಂತವ್ರ ಹತ್ರ ಸ್ನೇಹವನ್ನು ಬೆಳೆಸಿ, ಅಂತವ್ರ ಹತ್ರ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ನೀವು ನೀವು ಅವರಿರುವ ಒಂದು ಕಡೆ ಬರುತ್ತಾನೆ, ಅವರಿರುವ ಏನು ಜಾಗ ಇದೆ ಅಲ್ಲೇ ನೀವು ಮನೆ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಆ ನೆಗೆಟಿವ್ ಎಲ್ಲ ಹೋಗ್ತದೆ, ನೀವು ಅಲ್ಲಿ ಪಾಸಿಟಿವ್ ಬರ್ತೀರಿ, ನೀವು ಕೂಡ ಶ್ರೀಮಂತರಾಗ್ತೀರಿ. ನೋಡಿ, ಶ್ರೀಮಂತರ ಕಾಲೋನಿಯಲ್ಲೆಲ್ಲ ಶ್ರೀಮಂತರ ಇರ್ತಾರೆ ಅಲ್ವಾ, ಸ್ಲಮ್ ಅಲ್ಲೆಲ್ಲ ಸ್ಲಮ್ಮಿನವರೇ ಇರ್ತಾರೆ. ಎಷ್ಟು ಒಳ್ಳೇದಾಗಿ ಅವ್ರು ಬರ್ದಿದ್ದಾರೆ ನೋಡಿ. ಹಾಗಾಗಿ ಅದನ್ನು ಕೂಡ ನಾವು ಬೆಳೆಸ್ಕೊಡ್ಬೇಕಾಗುತ್ತೆ. ಸ್ವಾಭಿಮಾನವನ್ನು ಬಿಟ್ಟು ಬದುಕಬೇಡಿ ಅಂತ ಹೇಳ್ತಾನೆ. ಕಠಿಣ ಪರಿಶ್ರಮ ಯಶಸ್ವಿನ ಮೂಲ ಮಂತ್ರ ಹೇಳ್ತಾನೆ. ಜಾಗರೂಕರಾಗಿರ್ಬೇಕು ಅಂತ ಹೇಳ್ತಾನೆ. ಕಣ್ಣು ಮತ್ತು ಕಿವಿ ತೆರೆದಿಡಿ ಯಾವಾಗಲೂ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಕನಸುಗಳನ್ನು ಕದಿಯುವವರು ಇರ್ತಾರೆ, ನಮ್ಮ ಯಶಸ್ಸನ್ನು ಕದಿಯುವವರು ಇರ್ತಾರೆ, ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಮೋಸ ಮಾಡುವವರು ಇರ್ತಾರೆ. ಆದ್ರೆ ನೀವು ಎಷ್ಟು ಸಾಧನೆ ಮಾಡಿದ್ರು ಕೂಡ ಕಣ್ಣು ಮತ್ತು ಕಿವಿ ನೀವು ಜಾಗ್ರತೆಯಲ್ಲಿ ಇಡಬೇಕಂತ ಹೇಳ್ತಾರೆ. ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ, ಅದು ದೊಡ್ಡ ಆಸ್ತಿ ಅಂತ ಹೇಳ್ತಾನೆ. ಆತ್ಮವಿಶ್ವಾಸವೇ ದೊಡ್ಡ ಆಸ್ತಿ. ಯಾವಾಗ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಳ್ತೀರಿ, ಎಲ್ಲವನ್ನು ನೀವು ಕಳೆದುಕೊಳ್ತೀರಿ, ಏನನ್ನು ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ ಜ್ಞಾನ ಅಂತ ಹೇಳ್ತಾನೆ. ಸರಿಯಾದಂತ ಜ್ಞಾನ ನಿಮ್ಗೆ ಯಾವಾಗಲೂ ಸಹಾಯಕ್ಕೆ ಬರ್ತದೆ. ಜ್ಞಾನವನ್ನು ಸಂಪಾದನೆ ಮಾಡುವಂತದ್ದು ಕೂಡ ಮುಖ್ಯ. ನಮ್ಗೆ ಆ ಬಗ್ಗೆ ನಮ್ಗೆ ಸಮಸ್ಯೆನೇ ಇಲ್ಲ. ನಾವು ಬಹಳಷ್ಟು ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಜ್ಞಾನ ಸಿಗ್ತದೆ. ಬರೀ ನಾವು ನೆಟ್ವರ್ಕ್ ಜ್ಞಾನ ಅಲ್ಲ, ನಮ್ಗೆ ಎಂತೆತ್ನ ಜ್ಞಾನಗಳನ್ನು ಸಿಗ್ತವೆ, ಎಂತೆತ್ನ ಜ್ಞಾನಿಗಳೊಂದಿಗೆ ನಾವು ಇದ್ದೀವಿ ಇಲ್ಲಿ. ನಮ್ಮಲ್ಲಿ ಒಬ್ರಿಗಿಂತ ಒಬ್ರು, ಒಬ್ರಿಗಿಂತ ಒಬ್ರು ಜ್ಞಾನಿಗಳಿದ್ದಾರೆ. ಅವರಿಂದ ನಾವು ಸ್ವಾಸ್ಥ್ಯವನ್ನು ಪಡೆದು ಆ ಮುಖಾಂತರವಾಗಿ ನಾವು ಸಾಧನೆಯನ್ನು ಮಾಡ್ಲಿಕ್ಕಾಗುತ್ತೆ ಸ್ನೇಹಿತರೆ. ಪುನಃ ಕೊನೆಗೆ ಹೇಳ್ತೀನಿ, ಯೋಚಿಸಿದಂತೆ ಕೆಲಸ ಮಾಡದ ಜನರು ಏನಾದರೂ ನಿರೀಕ್ಷಿತ ಯಶಸ್ಸನ್ನು ಗಳಿಸಲಿಕ್ಕಾಗಿಲ್ವಾ? ಯೋಚಿಸದೆ ವರ್ತಿಸುವ ಜನರೂ ಕೂಡ ಏನನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇವತ್ತು ನಾವು ನಮ್ಗೆ ಕೊಡಲಿ ಶಾರ್ಪ್ ಇದೆ, ನಮ್ಮ ಹತ್ರ ಜ್ಞಾನ ಇದೆ, ಜ್ಞಾನ ನಾಲೆಡ್ಜ್ ಎಲ್ಲ ಇದೆ. ಆ ಜ್ಞಾನ ಎಂಬ ಶಾರ್ಪ್ ಆದ ಕೊಡಲಿಯನ್ನು ಇಟ್ಕೊಂಡು ನಾವು ನಾವು ಯೋಚಿಸಿದಂತೆ, ಯೋಜಿಸಿದಂತೆ, ಯೋಚನೆಯಂತೆ ತಂತ್ರಗಾರಿಕೆಯನ್ನು ಮಾಡಿ ನಾವು ನಮ್ಮ ಈ DX ನಲ್ಲಿ ಮುಂದುವರಿದ್ವಿ ಅಂತ ಆದ್ರೆ ನಾವು ಬಹಳಷ್ಟು ಸಾಧನೆಯನ್ನು ಮಾಡಬಹುದು ಅಂತ ಹೇಳುತ್ತಾ, ಖಂಡಿತವಾಗಿಯೂ ಇವತ್ತಿನ ಬಂದಂತ ಎಲ್ಲ ನಮ್ಮ ಸನ್ಮಿತ್ರರಿಗೆ ಆ ಸಾಧನೆಯತ್ತ ಸಾಗುವಂತಾಗಲಿ, ಅವರು ಯೋಚಿಸಿದಂತೆ ಕೆಲಸ ಮಾಡುವಂತ ಒಂದು ಶಕ್ತಿ ಭಗವಂತ ಅವರಿಗೆ ಕೊಡಲಿ. ನಾವು ನಂಬಿದ ದೈವ ಶಕ್ತಿಗಳು ಅಂತ ಒಂದು ಒಳ್ಳೆಯ ಶಕ್ತಿಯನ್ನು ಅವರಿಗೆ, ಆಶೀರ್ವಾದವನ್ನು ಅವರಿಗೆ ಕೊಡಲಿ. ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ಕಿರಿಯರ ಹರಿಕೆ ನಮಗೆ ಖಂಡಿತವಾಗಿ ಇರಲಿ ಅಂತ ಆಶಿಸುತ್ತಾ, ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಲೀಡರ್ಶಿಪ್ ಫೌಂಡೇಶನ್ ಮುಖ್ಯಸ್ಥರಾದಂತ SN ಶೆಟ್ಟಿ ದಂಪತಿಗಳಿಗೆ, ಮತ್ತೆ ನನ್ನ ಅಪ್ಲೈನ್ ಅಶೋಕ್ ಅವರಿಗೆ, ಮುಂದೆ ಬಂದಂತ ಎಲ್ಲ ನನ್ನ ನಮ್ಮ ಲೀಡರ್ DX ನಾಯಕರಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಇವತ್ತಿನ ಮೀಟಿಂಗ್ ಅನ್ನು, ಸೆಮಿನಾರ್ ಅನ್ನು ಕೊನೆಗೊಳಿಸ್ತಾ ಇದ್ದೀನಿ. ಏನಾದರೂ ಅಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಕ್ಷಮೆ ಇರಲಿ. ಏನಾದರೂ ನಮ್ಗೆ ನಿಮ್ಗೆ ಏನಾದರೂ ನನಗೆ ಕೊಡ್ಲಿಕ್ಕಿದ್ರೆ, ಏನಾದರೂ ಸಂದೇಶ ಅಥವಾ ಏನಾದರೂ ಸಲಹೆ ಕೊಡ್ಲಿಕ್ಕಿದ್ರೆ, ನಿಮ್ಮ ಸಲಹೆಯನ್ನು ಸದಾ ನಾನು ಸ್ವೀಕರಿಸಿ ಸಿದ್ಧನಿದ್ದೇನೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ DX, ಜೈ ತುಳುನಾಡು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ದಯಾನಂದ್ ಶೆಟ್ಟಿ ಅವರೇ. ರಿಯಾಲಿಟಿ ಶೋ ಅಂತ ಹೇಳ್ಬೋದು. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಟ್ರೈನಿಂಗ್ ಕೊಡ್ತಾರೆ, ಆದರೆ ಅದರಲ್ಲಿ ಒಂದು ಸ್ಪೆಷಾಲಿಟಿ ಇರ್ತದೆ, ಅದೇ ನಿಮ್ಮ ಸ್ಪೆಷಾಲಿಟಿ. ಯಾಕೆಂದರೆ ನೀವು ರಿಯಾಲಿಟಿಯನ್ನು ಹೇಳಿದಿರಿ, ಯಾಕೆಂದರೆ 1367ರ ನಾವು ಸೆಮಿನಾರ್ನಲ್ಲಿದ್ದೀವಿ, ಆದರೂ ಕೂಡ ಓನ್ಲಿ ಕೇಳ್ತೀರಿ ಬಿಡ್ತೀರಿ. ಯಾಕಂದರೆ ಏನಾಗಿದೆ ಅಂತ ಅದನ್ನು ನೀವು ಅಚ್ಚುಕಟ್ಟಾಗಿ ನೀವು ಆ್ಯಕ್ಷನ್ನಿಗೆ ಎಲ್ಲಿವರೆಗೆ ತರುವುದಿಲ್ಲ, ಎಲ್ಲಿವರೆಗೆ ನಾವು ಅದನ್ನು ನಾವು ಆ್ಯಕ್ಷನ್ನಲ್ಲಿ ಮಾಡೋದಿಲ್ಲ, ಅದರ ಬಗ್ಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ. ಆಮೇಲೆ ಎಲ್ಲವುದಕ್ಕೂ ನಾವೇ ಕಾರಣ ಅಂತ ನಾನು ಕರೆಕ್ಟ್ ಹೇಳಿದಿರಿ. ಇದಕ್ಕೆ ಬೇರೆಯವರು ನೀವು ಕೆಲವು ದೀಪದ ಉದಾಹರಣೆ ಎಲ್ಲ ಕೊಟ್ಟು ಹೇಳಿದಿರಿ, ಯಾಕಂದರೆ ದೀಪ ಹೋದರೆ ಇಲ್ಲ ಅಂತ. ಅದೇ ಥರ ನೀವು ಉದಾಹರಣೆ ಸಹ ಒಳ್ಳೆಯದಾಗಿದೆ, ನೀವು ಕೊಡಲಿದು ಹಾಗೆ ಚಾಣಕ್ಯನ ಮಾತುಗಳನ್ನು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಿ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಷನ್, ಗ್ರೇಟ್ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ನಾವು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀವಿ ಇದನ್ನು, ಅದರಿಂದ ಇದು ಒಂದು ಮಾದರಿ, ಲೀಡರ್ಸ್ ಅವರಿಗೆ ಇದು ಮಾದರಿ ಅಂತ ಹೇಳ್ಬೋದು. ನಾ
ಯಾಕೆಂದ್ರೆ ಅವರು ಅವ್ರನ್ನ ಸೇರಿಸ್ಬಿಟ್ಟು ಅವ್ರು ಹೇಳಿದ್ದಾರೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನಾವು ಇದರಲ್ಲಿ ಸ್ಪೆಷಲ್, ನಾವು ಕೆಲವು ಟೈಮ್ ಎಷ್ಟೋ ಸಲ ಮಿಸ್ಟೇಕ್ ಮಾಡ್ತೀವಿ, ಮಿಸ್ಟೇಕನ್ನು ಒಪ್ಕೊಳ್ಳಿಕ್ಕೆ ಯಾರು ಇದ್ದಾರೆ ರೆಡಿ ಇದ್ದಾರೆ ಅವರು ದೊಡ್ಡವರು ಆಗ್ತಾರೆ. ಯಾಕೆ ಅವ್ರು ಹೇಳಿದ್ರು ಈವನ್ ನಮ್ಮ ಮಿಸ್ಟೇಕನ್ನು ನೀವು ಸಜೆಷನ್ ಕೊಡ್ಬೋದು ಅಂತ. ರಿಯಲಿ ಗ್ರೇಟ್ ಪ್ರೆಸೆಂಟೇಷನ್, ನೀವೊಂದು ಒಂದು ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ರಿಯಲಿ ಭಗವಂತ ನಿಮಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಭಾಗ್ಯ ನೆಮ್ಮದಿ ಕೊಡಲಿ ಅಂತ, ನಿಮ್ಮ ಫ್ಯಾಮಿಲಿಗೂ ಕೊಡಲಿ ಅಂತ ನಾನು ಇಲ್ಲಿಂದನೇ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ದಯಾನಂದ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.